ಆಸ್ ಯೂಶ್ವಲ್ ನಮ್ಮ ಸ್ಟೈಲು, ನಾವು ಮಾತಾಡಿದ್ರೆ ನೀವು ಕ್ವಶನ್ಸೇ ಇರಲ್ಲ, ಆ ಥರ ಒಂದು ನರೇಷನ್ ಕೊಟ್ಬಿಡ್ತೀನಿ. ಅದು ಆ್ಯಕ್ಚುಲಿ ವೆಂಕಟೇಶ್ ಅವರು ಇಂಟ್ರೊಡ್ಯೂಸ್ ಮಾಡುವಾಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಮನು ಅವ್ರವ್ರು ಸೊ ಅದೇ ವೆಂಕಟೇಶ್ ಸರ್ ಇಂಟ್ರೊಡ್ಯೂಸ್ ಮಾಡೋ, ನಮ್ಮ ಪಿ ಆರ್ ಇಂಟ್ರೊಡ್ಯೂಸ್ ಮಾಡುವಾಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಕ್ಚುಲಿ ನಾನು ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಡೆಸಿಗ್ನೇಷನ್ ಕೊಡ್ಬೋದು, ಬಟ್ ನಾನು ಪ್ರೀತಿಯಿಂದ ಅಲ್ಲಿ ಬಂದಿರೋದು. ಒಂದು ರೀಸೆಂಟಾಗಿ ಒಂದು 2-3 ಮಂತ್ಸ್ಗೆ ಮುಂಚೆ ಚಂದ್ರನ ಮೀಟ್ ಮಾಡಿ ಜನರಲ್ಲಿ ನಾವು ಬೇರೆ ವಿಷಯಗಳು ಮಾತಾಡುವಾಗ ಅವ್ರದ್ದು ಒಂದು ಡ್ರೀಮು, ಅವ್ರದ್ದು ಒಂದು ವಿಷನ್ ಬಗ್ಗೆ ನನ್ನ ಹತ್ರ ಶೇರ್ ಮಾಡಿದ್ರು. ಶೇರ್ ಮಾಡುವಾಗ ನಂಗೆ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇತ್ತು. ನಾನೊಂದಷ್ಟು ಸಜೆಷನ್ಸ್ ಹೇಳಿದೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಚಂದ್ರು ಅಂತ. ಸೊ ಅವರು ಆವಾಗ ಎಲ್ಲ ಗುರುಗಳೇ ಆರ್ ಸಿ ಸ್ಟುಡಿಯೋಸಿಂದ ನಾನು 5 ಪ್ರಾಜೆಕ್ಟ್ ಅನೌನ್ಸ್ ಮಾಡಿದ್ದೀನಿ, ಅದನ್ನು ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅನ್ನುವಾಗ ಆ ವಿಷನಲ್ಲಿ ಸಖತ್ ಕ್ಲಾರಿಟಿ ಇತ್ತು. ಅವರು ಅದಕ್ಕೆ ಚೂಸ್ ಮಾಡಿಕೊಂಡಿರುವ ಸ್ಟೋರೀಸು ಅಷ್ಟೇ ತುಂಬಾ ಇಂಟೆನ್ಸ್ ಸ್ಟೋರೀಸು. ಅದರಲ್ಲಿ ಆ ಸ್ಟೋರೀಸ್ಗೆ ಒಂದು ಡೆಫಿನೆಟ್ಲಿ ಅದಕ್ಕೊಂದು ನಾಟ್ ದ ರೆಗ್ಯುಲರ್ ಸ್ಟೋರೀಸ್ ಅಂದ್ರೆ ಅನ್ಟೋಲ್ಡ್ ಸ್ಟೋರೀಸ್ ಅಂತ ನಾವೇನು ಹೇಳ್ತೀವಿ, ಆ ಒಂದು ಕ್ಯಾಟಗರಿಲಿ ಆ ಸ್ಟೋರೀಸ್ ಇತ್ತು. ದೆನ್ ನಾನು ಅದು ಆದಮೇಲೆ ನನ್ನ ಹತ್ರ ಒಂದು ಪ್ರಪೋಸಲ್ ಆಗಿ ಅವ್ರ ಹತ್ರ ಮಾತಾಡುವಾಗ, ನಂದು ಒಂದು ಸ್ಟೋರಿ ಇದೆ, ನಾನು ಇದು ತಮಿಳಲ್ಲಿ ಆಲ್ರೆಡಿ 2 ಸಿನಿಮಾ ರೀಸೆಂಟಾಗಿ ಮಾಡಿದೆ, ಸೊ ನಾನೊಂದು ಸಿನಿಮಾ ಮಾಡಬೇಕು ಅನ್ನುವಾಗ ಅವ್ರ ಹತ್ರ ಮಾತಾಡುವಾಗ, ಗುರುಗಳೇ 5 ಏನಿಗೆ 6 ಸಿನಿಮಾ ಮಾಡಬೇಡ, ನಾ ಬಂದಿದ್ದ ಜೊತೆಗೆ ನೀವು ನನ್ನ ಜೊತೆ ಇರಿ ಅಂತ ಕೇಳಿದ್ರು. ಇಷ್ಟೇ ಒಂದು ಫ್ರೆಂಡ್ಶಿಪ್ಪಲ್ಲಿ ನನ್ನ ಹತ್ರ ಕೆಲಸ, ಚಂದ್ರು ನನ್ನ ಅಸಿಸ್ಟೆಂಟ್ ಅಂತ ನಿನ್ನ ಎಲ್ರಿಗೂ ಗೊತ್ತಿದೆ, ನನ್ನ ಹತ್ರ ಕೆಲಸ ಮಾಡಿರೋ ಒಬ್ಬರು ಇವತ್ತು ಒಂದು ಪ್ಯಾನ್ ಇಂಡಿಯನ್ ಲೆವೆಲಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಡೈರೆಕ್ಟರ್ಸಲ್ಲಿ ಒಬ್ಬ, ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ಸಲ್ಲಿ ಒಬ್ಬ, ಆಮೇಲೆ ಒಂದು ವಿಷನ್ ಇರುವ ಒಬ್ಬ ವ್ಯಕ್ತಿಯಾಗಿ ನಾನು ಚಂದ್ರನ ನೋಡ್ತಾ ಇದ್ದೀನಿ. ಅದನ್ನು ನಾನು ಮಾತ್ರ ಅಲ್ಲ, ನಿಮ್ಮೆಲ್ಲರಿಗೂ ಗೊತ್ತು ಅವರು ವಿಷಯಗಳನ್ನ. ಒಂದು 20 ರೂಪಾಯಿ ಪ್ರಾಡಕ್ಟ್ನ 100 ರೂಪಾಯಿಗೆ ಮಾರುವಷ್ಟು ಒಂದು ಕೆಪಾಸಿಟಿ ಅವರು ಕಮರ್ಷಿಯಲ್ ಆಗಿ ಆ್ಯಸ್ ಎ ಪ್ರೊಡ್ಯೂಸರ್ ಹೇಳ್ತಾ ಇದ್ದೀನಿ. ಅದೇ ಥರ ಚೂಸಿಂಗ್ ದ ಸ್ಕ್ರಿಪ್ಟ್ ಆಲ್ಸೋ ನಿಮ್ಮೆಲ್ಲರಿಗೂ ಗೊತ್ತು, ಸಖತ್ತಾಗಿ ತುಂಬ ಟೈಮ್ ತಗೊಂಡು ಆ ಕಥೆನ ಚೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಆ ವಿಷನ್ ಇಷ್ಟ ಆಯಿತು, ಅದರಿಂದ ನಾನು ಅವ್ರ ಜೊತೆ ಸೇರಿದ್ದೀನಿ. ನನಗೇನು ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಎವ್ರಿಥಿಂಗ್ ವಿತ್ ಮಂತ್, ಈ 5-6 ಪ್ರಾಜೆಕ್ಟು ಯಾವ್ಯಾವ ತಿಂಗಳಲ್ಲಿ ಶುರು ಆಗಬೇಕು, ಯಾರು ಆರ್ಟಿಸ್ಟು ಹೆಂಗೆ ಮಾಡಬೇಕು, ಇದಕ್ಕೆ ಏನು ಫಿನಾನ್ಷಿಯಲಿ ಏನು ಮಾಡ್ಕೋಬೇಕು, ಇದು ಏನು ಬಿಸ್ನೆಸ್ ಬರುತ್ತೆ, ಅಷ್ಟೂ ಪ್ಲ್ಯಾನ್ ಮಾಡಿಕೊಂಡು ಚಂದ್ರು ಬಂದಿರೋದು ಖುಷಿ ಆಗುತ್ತೆ. ನೀವು ಆ್ಯಕ್ಚುಲಿ ಪ್ರೊಫೆಸರ್ ಹೋಗಿ ನೀವು ಟೆಕ್ನಿಷಿಯನ್ಸ್ ಹತ್ರ ಮಾತಾಡಬೇಕು, ಅವ್ರು ಈ ಸಲ ಮಾಡಿಕೊಂಡಿರುವ ಆ ಫಿನಾನ್ಷಿಯಲ್ ಪೇಮೆಂಟ್ಸ್ ಆಗಲಿ ಎಲ್ಲದು ಒಂದು 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 ಕಾರ್ಪೊರೇಟ್ ಲೆವೆಲಲ್ಲಿ ಸಿನಿಮಾಗೆ ಏನು ಬೇಕೋ ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಂಡಿದ್ದಾರೆ, ನನಗೆ ಖುಷಿ ಆಗುತ್ತೆ. ಈಗ ಆರ್ ಸಿ ಸ್ಟುಡಿಯೋಸಲ್ಲಿ ನಾನು ಒಂದು ಪಾರ್ಟಾಗಿ ನಾನು ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡೋದನ್ನು, ಸರ್ ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ನನ್ನ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳಲ್ಲ, ಜಸ್ಟ್ ಐ ಹ್ಯಾವ್ ಕಮ್ ಇಯರ್ ಟು ಅಸಿಸ್ಟ್ ಹಿಮ್ ಅಷ್ಟೇ. ಸೊ ಫಾದರ್ ಎನ್ನುವ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕಂದ್ರೆ, ಒಂದು ಅನ್ಟೋಲ್ಡ್ ಸ್ಟೋರಿ. ಈಗ ಪ್ರಕಾಶ್ ರಾಯ್ ಸರ್ ಒಂದು ಸಿನಿಮಾನ ಒಪ್ಕೊಳ್ತಾರೆ ಅಂದರೆ ಜನರಲ್ಲಿ ಹಂಗೆ ಒಪ್ಕೊಳ್ಳಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡಬೇಕಂದ್ರೆ ತುಂಬ ಕಷ್ಟ. ಬಿಕಾಸ್ ಒಂದು 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 ವರ್ಲ್ಡ್ ಲೆವೆಲ್ ಆ್ಯಕ್ಟರು, ಎಲ್ಲ ಗೊತ್ತಿರೋರು, ಡೈರೆಕ್ಟರು ಒಂದು ಸಿನಿಮಾನ ಒಪ್ಕೊಳ್ತಾರೆ ಅಂದರೆ ಹಂಗೆ ಒಪ್ಕೊಳ್ಳಲ್ಲ. ಸೊ ಅದರಿಂದನೇ ನಿಮಗೆ ಆ ಕ್ವಾಲಿಟಿ ಆಫ್ ಸ್ಟೋರಿ ಅನ್ನೋದು ಏನಂತ ಗೊತ್ತಿರುತ್ತೆ. ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಡೈರೆಕ್ಟರ್ ರಾಜಮೋಹನ್ ಅವರು. ಫಾದರ್ ಬಂದು ಬೇಸಿಕಲಿ ಒನ್ಸ್ ಅಗೈನ್ ಆರ್ಸ್ ಸ್ಟುಡಿಯೋಸಿಂದ ಬರುವ ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ಆಗುತ್ತೆ. ತುಂಬ ಜನ ಜನರಲಿ ಮಾತಾಡುವಾಗ, ನಮ್ಮನ್ನು ಔಟ್ಸೈಡ್ ದ ಲೊಕೇಶನ್ ಮಾತಾಡುವಾಗ ಕೇಳಿದ್ರು, ವೈ ಪ್ರಕಾಶ್ ರಾಜ್ ಸರ್ ಅಂತ ಕೇಳುವಾಗ ಒಂದು ಹೇಳಿದೆ, ಇಂಡಿಯಾದಲ್ಲಿ ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ಫಾದರ್ ಅಂತ ಟೈಟ್ಲ್ ಇಂಟು ಒಂದು ಸಿನಿಮಾ ಮಾಡಬೇಕಂದ್ರೆ ಅದು ಪ್ರಕಾಶ್ ರಾಜ್ ಸರ್ ಬಿಟ್ಟು ಬೇರೆ ಯಾರು ಮಾಡೋಕ್ಕಾಗಲ್ಲ, ದರ್ ಇಸ್ ನೋ ಆಲ್ಟರ್ನೇಟ್. ಇದನ್ನು ನಾನು ಪ್ರೆಸ್ಸಲ್ಲಿ ಮಾತ್ರ ಅಲ್ಲ, ಇನ್ನೂ ಯಾರು ಅನ್ಕೊಂಡಿದ್ರು ಅವರು ಎಲ್ಲ ನಾನು ಮಾಡ್ಬೋದಾಗಿತ್ತು ಅಂತ ಅನ್ಕೊಳ್ಳೋರ ಹತ್ರ ನಾನು ಅದನ್ನು ಹೇಳ್ತೀನಿ, ಲೆಟ್ ಇಟ್ ಬಿ ಆ್ಯಸ್ ಅನ್ ಆ್ಯಕ್ಟರ್ ಪ್ರೊಫೈಲ್ ಆಗೂ ಆಗಲಿ, ಇಲ್ಲ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಆಗಲಿ, ಐ ಆಮ್ ಟಾಕಿಂಗ್ ಆ್ಯಸ್ ಎ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಸ್ ಎ ಕ್ರಿಯೇಟರ್, ಎರಡು ಇದರಲ್ಲೂ ಪ್ರಕಾಶ್ ರಾಯ್ ಸರ್ಗೂ ಒಬ್ಬ ಆಲ್ಟರ್ನೇಟ್ ಇದಾರ ಅಂದರೆ ಇಲ್ಲ ಅಂತಲೇ ನಾನು ಹೇಳ್ತೀನಿ. ಸೊ ಅದರಿಂದ ಫಾದರ್ ಈಸ್ ಗೋಯಿಂಗ್ ಟು ಬಿ ಎ ಪ್ಯಾನ್ ಇಂಡಿಯನ್ ಸಿನಿಮಾ, ತುಂಬ ಚೆನ್ನಾಗಿ ಬರ್ತಾ ಇದೆ. ಒಂದು 10 ಡೇಸಿಂದ ಮೈಸೂರಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಯಾಕೆ ಈ ಮನೆ ಪೋರ್ಷನ್ ಯಾಕೆ ಇಲ್ಲಿ ಶೂಟ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಈ ಥರ ಒಂದು ಆರ್ಕಿಟೆಕ್ಚರ್ ಇರೋ ಮನೆ, ಈ ಮನೆ ಬಂದು ಒಂದು 100 ಇಯರ್ಸ್ ಓಲ್ಡ್ ಮನೆ, ಅದು
ಅಂಬಾಭವನ್ ಅಂತ ಒಂದು ಕಫೆ ಇತ್ತು ಇಲ್ಲಿ 100 ಡೇಸ್ಗೆ ಮುಂಚೆ ಶುರು ಆಗಿರೋ ಒಂದು ಕಫೆ. ಅದಕ್ಕೊಂದು ಹಿಸ್ಟ್ರಿ ಇರುತ್ತೆ ಅಲ್ಲ, ಆ ಮನೇದು ಒಂದು ಟೆಕ್ಸ್ಚರ್ ಆರ್ಕಿಟೆಕ್ಚರ್ ಏನಿದೆಯೋ ಅದನ್ನು ಯೂಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಇಂಟೀರಿಯರ್ ಪೋರ್ಷನ್ ಆಗಿದ್ರು ಮೈಸೂರಲ್ಲೇ ಶೂಟ್ ಮಾಡಿ ಸರ್ ಅನ್ನೋದು ಚಂದ್ರದ ಒಂದು ಡ್ರೀಮ್ ಆಗಿತ್ತು. ಈವನ್ ಡೈರೆಕ್ಟರ್ ವಾಸ್ ಫೀಲಿಂಗ್, ಸೊ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ಒನ್ಸ್ ಅಗೇನ್ ನಮಗೇನಂದ್ರೆ ಚಂದ್ರ ಅವ್ರಿಗೆ ನೀವು ಯಾವ ಥರ ಒಂದು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇವತ್ತು ನಾನು ಎಲ್ಲ ಲಾಸ್ಟ್ ಪ್ರೆಸ್ ಮೀಟಲ್ಲೂ ನಾನು ಮಾತಾಡುವಾಗ ಹೇಳಿದೆ ನಮ್ಮ ಇದರಲ್ಲಿ ಏನಂದರೆ ಇವತ್ತು ಬಿಸ್ನೆಸ್ ತುಂಬ ಕಷ್ಟ ಇದೆ, ಅದರಲ್ಲಿ ಚಂದ್ರು ಥರ ತುಂಬ ಬ್ರಿಲಿಯಂಟಾಗಿ ತುಂಬ ಹೈ ಲೆವೆಲಲ್ಲಿ ಈ 2.5 ಕೋಟಿ 3 ಕೋಟಿ ಆ ಲೆವೆಲಲ್ಲಿ ನಂತರ ಸ್ವಲ್ಪ ಬಿಸ್ನೆಸ್ ಮಾಡ್ಕೊಳ್ಳೋರು ಏನಿದೆ ತುಂಬ ಕಮ್ಮಿ ಇದ್ದಾರೆ, ಅಂಥವ್ರಿಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಚಂದ್ರ ವಿಷನ್ನು ಒಂದು ಫುಲ್ಫಿಲ್ ಆಗಿ ಒಂದು ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು, ಆರ್ಸ್ ಸ್ಟುಡಿಯೋಸ್ ಬೆಳಿಬೇಕಂದ್ರೆ ವಿ ನೀಡ್ ಯುವರ್ ಸಪೋರ್ಟ್. ಇಷ್ಟು ಮಾತ್ರ, ಈಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿಲ್ಲ, ಚಂದ್ರ ಮೇಲೆ ತುಂಬ ಪ್ರೀತಿ ಇರುವ ಒಬ್ಬ ವ್ಯಕ್ತಿಯಾಗಿ ನನ್ನ ಹತ್ರ ಕೆಲಸ ಮಾಡಿರುವ ವ್ಯಕ್ತಿಯಾಗಿ ಅಷ್ಟನ್ನು ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಇವತ್ತು ನಾ ಮೈಸೂರಲ್ಲಿ ನಮ್ಮೂರಲ್ಲಿ ಪ್ರೆಸ್ ಮೀಟ್ ಆಗ್ತಿರೋದು. 10 ದಿನದಿಂದ ಸರ್ ಹೇಳ್ತಿದ್ದಂಗೆ ಶೂಟ್ ಮಾಡ್ತಾ ಇದ್ದೀವಿ, ಆ್ಯಂಡ್ ತುಂಬ ಬೇಗ ಕ್ವಿಕ್ಕಾಗಿ ಕೆಲಸ ನಡೀತಾ ಇದೆ. ಆ್ಯಂಡ್ ಚಂದ್ರಸರ್ ಪ್ರೊಡಕ್ಷನ್ ಅಂತಂದರೆ ಮಾತಾಡೋಂಗೆ ಇಲ್ಲ, ಎಲ್ಲ ತುಂಬ ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ. ಆ್ಯಂಡ್ ಪ್ರಕಾಶ್ ಸರ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದೀವಿ. ಆ್ಯಂಡ್ ಅವ್ರ ಜೊತೆ ನನಗೆ ಕತೆ ಹೇಳಬೇಕಾದ್ರೂ ತುಂಬ ಮಾಡಬೇಕು ಅಂತ ಇದ್ದಿದ್ದು. ಫ್ಯಾಕ್ಟರ್ ಏನಂದರೆ ಅವ್ರ ಜೊತೆ ಒಂದ್ಸತಿ ಸ್ಕ್ರೀನ್ ಸ್ಪೇಸ್ನ ಏನೋ ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಈ ಸಿನಿಮಾಲ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಆ್ಯಂಡ್ ನಮ್ಮ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಕೃಷ್ಣ ಅವರೊಟ್ಟಿಗೆ ನಾನು 2ನೇ ಸಿನಿಮಾ ಲವ್ ಮಾಕ್ಟೇಲ್ ಆದಮೇಲೆ, ಸೊ ಆ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬ ಖುಷಿಯಾಗಿದೆ. ಆ್ಯಂಡ್ ತುಂಬ ವಿಭಿನ್ನವಾಗಿದೆ ಕತೆ. ಆ್ಯಂಡ್ ಎಲ್ರಿಗೂ ಐ ಆಮ್ ಶೋರ್ ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲ ಮನೆಯವ್ರಿಗೂ ಎಲ್ಲ ಮನಸ್ಸಿಗೂ ಮುಟ್ಟುವಂತಹ ಒಂದು ಕಥೆನ ತುಂಬ ಚೆನ್ನಾಗಿ ನಮ್ಮ ರಾಜ್ಮೋಹನ್ ಸರ್ ಡೈರೆಕ್ಟರ್ನ ತುಂಬ ಚೆನ್ನಾಗಿ ಪೋಣಿಸಿದ್ದಾರೆ. ಆ್ಯಂಡ್ ಆಲ್ಸೋ ಡಯಲ್ ಸರ್ ಫೀಲ್ಡಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ನಮ್ಮ ಸುಗ್ನಾನ್ ಸರ್ ಆ್ಯಂಡ್ ಎವ್ರಿಥಿಂಗ್, ಈ ಸಿನಿಮಾ ಒಂಥರ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ನನ್ನ ಕೆರಿಯರಲ್ಲಿ. ತುಂಬಾ ಖುಷಿ ಆಗ್ತಾ ಇದೆ ನೀವು ಇಲ್ಲಿ ತನಕ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಎಸ್, ಮಗು ಬಗ್ಗೆ ಏನು ಹೇಳ್ಬೇಕು? ಹೌದಾ, ಅವರು ಸಿನಿಮಾಲಿ ಒಂದು ಸ್ಪೆಷಲ್ ರೋಲ್ ಮಾಡ್ತಾ ಇದ್ದಾರೆ. ಅದು ನೀವು ಸಿನಿಮಾಲ್ ನೋಡಿದ್ರೇ ಸರಿ, ಯಾಕಂದರೆ ಹೆಚ್ಚು ಮಾತಾಡೋಂಗಿಲ್ಲ ಅಂತ ಹೇಳಿದ್ದಾರೆ ನಮ್ಮ ನಿರ್ದೇಶಕರು. ಸೊ ಜಾಸ್ತಿ ಮಾತಾಡೋಂಗೆ ಏನು ರಿವೀಲ್ ಮಾಡೋಂಗಿಲ್ಲ. ಸೊ ಇವರು ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಇವ್ರ ಹೆಸರು ಅಯಾನ್ ಶೆಟ್ಟಿ ಅಂತ. ಡೆಫಿನೆಟ್ಲಿ ನಿಮ್ಗೆ ಸಿನಿಮಾ ನೋಡಾದ್ಮೇಲೆ ಎಲ್ಲದಕ್ಕೂ ಆನ್ಸರ್ ಸಿಗತ್ತೆ. ಎಲ್ಲರಿಗೂ ನಮಸ್ಕಾರ. ಸೊ ಫಾದರ್ ಸಿನಿಮಾ ನನ್ನ ಕತೆ ಕೇಳಿದಾಗಲೇ ಭಾಳ ಅಂದರೆ ಭಾಳ ಇಂಪ್ರೆಸ್ ಆದಂಥ ಒಂದು ಕತೆ. ಬಹುಶಃ ನನ್ನ ನನಗಿಂತ ಫಸ್ಟು ಮಿಲನ ಓಕೆ ಮಾಡಿದ್ದೀರ. ನಾನು ಒಂದಂದರೆ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದಷ್ಟು ವಿಷಯಗಳು ಬರುತ್ತೆ. ಸೊ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ ನಾನು. ಬಟ್ ಮಿಲನ ಇಲ್ಲ ಇಲ್ಲ ಇದನ್ನು ಮಾಡಲೇಬೇಕು, ನೀವು ನಂಗೆ ಸಖತ್ತಾಗಿದೆ ಇದನ್ನು ಮಾಡಿ ನೀವು ಮಾಡಿ ಅಂತ. ಸೊ ಇಮಿಡಿಯೇಟಾಗಿ ಆ್ಯಕ್ಚುಲಿ ಚಂದ್ರ ಸರ್ ಮತ್ತೆ ಫೋನ್ ಮಾಡಿದ್ರು, ಸರ್ ಹೆಂಗೆ ಅನಿಸ್ತು ಅಂದರು. ಸರ್ ನನಗೆ ಕ್ಲೈಮ್ಯಾಕ್ಸ್ ಸ್ವಲ್ಪ ಡೈಜೆಸ್ಟ್ ಮಾಡ್ಕೋತಾ ಇದ್ದೀನಿ, ಬಟ್ ಮಿಲನ ಬಿಡ್ತಲ್ಲ ಸರ್, ಇಮಿಡಿಯೇಟಾಗಿ ಮಾಡು ಮಾಡು ಅಂತ ಇದ್ದಾರೆ ಅಂತ ಹೇಳಿದ್ದೆ. ಸೊ ಅಷ್ಟು ಇಷ್ಟಪಟ್ಟಿದಂಥ ಕತೆ. ಆ್ಯಂಡ್ ಅದನ್ನು ಮತ್ತೆ ನಾವು ಈಗ ಬಂದು ಈಗ ಶೂಟ್ ಮಾಡುವಾಗ ಎಸ್ಪೆಷಲಿ ಪ್ರಕಾಶ್ ರಾಜ್ ಸರ್ ಜೊತೆ ಒಂದು ಟೆನ್ಷನ್ ಇನ್ನೂ ಇದೆ, ಅಲ್ಲಿತ್ತು ಬಟ್ ಎಲ್ಲೂ ತೋರಿಸ್ಕೋತಾ ಇಲ್ಲ, ಬಟ್ ಸ್ಟಿಲ್ ಇನ್ನೂ ಇದೆ. ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಸೀನ್ಗಳಿದೆ, ಇನ್ನೂ ಮಾಡೋದಿದ್ದಾವೆ. ಒಂದು ಕಡೆ ನೋಡ್ತಾ ಅಂದರೆ ಒಂದು 2-3 ಶಾಟ್ಗಳಲ್ಲಿ ಹಂಗೆ ಆಗೋಯ್ತು ಅಂದರೆ ಅವ್ರು ಆ್ಯಕ್ಟ್ ಮಾಡುವಾಗ ಎದುರುಗಡೆ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಸಡ ಅವ್ರನ್ನೇ ನೋಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ನಾನು ರಿಯಾಕ್ಟ್ ಮಾಡಬೇಕು ಅಂದರೆ ಕೆಲವು ಟೈಮ್ ಸಜೆಷನ್ ಶಾಟ್ ಇರುತ್ತೆ ಮರ್ತುಬಿಟ್ಟಿರ್ತೀನಿ. ಸೊ ಅವ್ರು ಏನು ಮಾಡ್ತಿದ್ದಾರೆ ಅಂತ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಿರುವಾಗ ನಾವೇ ಮೈ ಮರ್ತು ನೋಡ್ತಾ ಇರ್ತೀವಿ. ಸೊ ಅದೊಂದು ಎಕ್ಸ್ಪೀರಿಯೆನ್ಸು. ಹೋಪ್ಫುಲಿ ಒಂದು ಅವರ ಒಂದು ಅದ ಒಂದು 30-40% ಅವ್ರು ಮಾಡೋ ಒಂದು ಪ್ರಯತ್ನ ಮಾಡೋಣ. ಆ್ಯಂಡ್ ಡೆಫಿನೆಟ್ಲಿ ಅವ್ರ ಪಾತ್ರ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಎಮೋಷ್ನಲ್ ಆಗಿರುತ್ತೆ, ಆಡಿಯನ್ಸ್ ನೋಡೋರಿಗೆ ತುಂಬ ಹತ್ತಿರ ಆಗುತ್ತೆ. ಈ ಸಿನಿಮಾ ಬಹುಶಃ ತುಂಬ ದಿನಗಳ ಮಟ್ಟಕ್ಕೆ ಜನಗಳ ಮನಸ್ಸಲ್ಲಿ ಉಳಿಯೋಂಥ ಒಂದು ಚಿತ್ರ ಆಗುತ್ತೆ ಇದು. ಸೊ ಈಗ ಒಂದು 10 ದಿನ ಶೂಟ್ ಮಾಡಿದ್ದೀವಿ, ಖಂಡಿತವಾಗ್ಲೂ ಒಂದೊಳ್ಳೆ ಸಿನಿಮಾ ಮಾಡೋ ಒಂದು ಪ್ರಯತ್ನ ಇದೆ. ಸೊ ಎಲ್ಲರೂ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಆ ಚಂದು ಪ್ರೊಡಕ್ಷನಲ್ಲಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ, ಮತ್ತು ಇದೊಂದು ಅವಕಾಶ, ಈ ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿಗೆ ಅವ್ರದ್ದು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಸ್ಟೋರಿ ಪಾರ್ಟ್ ಆಫ್ ಅಲ್ಲಿ ರಾಜ್ಮೋಹನ್ ಸಾಹು ನನಗೆ ಫಸ್ಟ್ ವರ್ಷನ್ ಒಂದು ಹೇಳಿದ್ರು ಸುಮಾರು ಒಂದು 3-4 ತಿಂಗಳ ಮುಂಚೆ.
ಅವಾಗಿದ್ದ ವರ್ಷನ್ಗೂ ಈಗ ಶೂಟ್ ಮಾಡ್ತಾ ವರ್ಷನ್ಗೂ ಸಾಕಷ್ಟು ಡಿಫ್ರೆನ್ಸ್ ಇದ್ದಾವೆ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಚಂದ್ಗೂ ಸಹ ಇನ್ವಾಲ್ವ್ಮೆಂಟ್ ಅಂದರೆ ಅಡಾಪ್ಟೇಷನ್ಸ್ ಕತೆ ತೊಗೊಂಡು ಇಲ್ಲಿನ ನೇಟಿವಿಟಿಗೆ ಇಲ್ಲಿನ ನೇಟಿವಿಟಿ ಅಂತ ಎಲ್ಲರಿಗೂ ಹೊಂದುವಂಥ ಒಂದು ನೇಟಿವಿಟಿಗೆ ಅನ್ನು ಹೊಗ್ಗಿಸಿ ಎಲ್ಲರಿಗೂ ಇಷ್ಟ ಆಗೋ ಹಾಗೆ ಸ್ಕ್ರೀನ್ ಪ್ಲೇನ ಚೇಂಜ್ ಮಾಡಿ ಸಾಕಷ್ಟು ವಿಷಯಗಳು ಚೇಂಜ್ ಆಯಿತು. ಇವತ್ತಿನ ವರ್ಷನಲ್ಲಿ ಶೂಟ್ ಮಾಡ್ತಾ ವರ್ಷನ್ ಅದೇ ಇಟ್ಸ್ ಅ ಫೈನ್ ವರ್ಷನ್, 4-5 ವರ್ಷನ್ ಆಗಿದೆ. ಸೊ ಇಟ್ಸ್ ಅ ಫೈನ್ ವರ್ಷನ್, ಸೊ ನಮಗೂ ಅದು ಭಾಳ ಚೆನ್ನಾಗಿ ಕನ್ವಿನ್ಸ್ ಆಗಿದೆ. ಸೊ ಆ ರೀತಿ ಹೋಮ್ವರ್ಕ್ ಸಾಕಷ್ಟು ಮಾಡ್ತಾರೆ. ಆ್ಯಂಡ್ ಈ ಹ್ಯಾಸ್ ಎ ಪ್ಯಾಷನ್, ಒಂದು ಸಿನಿಮಾ ಬಗ್ಗೆ ಒಂದು ಸಿಕ್ಕಾಪಟ್ಟೆ ಪ್ಯಾಷನ್ ಇದೆ. ಅದು ಈ ಆ ಪ್ಯಾಷನ್ ಎಲ್ಲಿವರೆಗೂ ಇರುತ್ತೆ, ಯಾವ ಮಟ್ಟಿಗೆ ಇರುತ್ತೆ, ರಾತ್ರಿ 12 ಗಂಟೆ 1 ಗಂಟೆವರೆಗೂ ಫೋನ್ ಮಾಡ್ತಾರೆ ನಾಳಿನ ವಿಷಯಗಳನ್ನು ಇದು ಅಪ್ಡೇಟ್ಸ್ಗೆ. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ, ಬಿಕಾಸ್ ನಾಳೆ ಬೆಳಿಗ್ಗೆ ಇಷ್ಟು ರೆಡಿ ಆಗಿರಬೇಕು ಅನ್ನೋ ವಿಷಯಕ್ಕೆ. ಸಿ ಅದು ನಾನು ತಪ್ಪು ಅಂತ ಹೇಳ್ತಿಲ್ಲ, ಹಿ ಹ್ಯಾಸ್ ಅ ಪ್ಯಾಷನ್ ಒಂದು ಸಿನಿಮಾ ಬಗ್ಗೆ ಒಂದು ಕನಸು ಕಾಣೋದು, ಅಂದ್ಕೊಂಡಿದ್ದನ್ನ ಎಕ್ಸಿಕ್ಯೂಷನ್ನ ತಗೊಂಬಹುದಿದೆಯಲ್ಲ. ಸೊ ಅದಕ್ಕೆ ಅಷ್ಟು ರೀತಿ ಆ ರೀತಿವರೆಗೂ ಆ ಎಕ್ಸ್ಟೆಂಡ್ವರೆಗೂ ತಗೊಂಡು ಮಾಡ್ತಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ, ಸೊ ಈ ಸಿನಿಮಾಗೂ ಒಳ್ಳೆಯದಾಗಲಿ. ಸೊ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್. ಎಲ್ಲರಿಗೂ ನಮಸ್ಕಾರ. ಫಾದರ್ ಮೂವಿ ಶೂಟಿಂಗ್ ತುಂಬ ಚೆನ್ನಾಗಿದೆ, ಚೆನ್ನಾಗಿದ್ದೀನಿ, ಅಣತಾ ಇದ್ದೀನಿ, ಚೆನ್ನಾಗಿ ಮಾತಾಡಿದ್ದೀನಿ. ಟೋಟಲ್ ಟೀಮ್ ಒಂದು ಎನಗೆ ರೊಂಬ ಸಪೋರ್ಟಾ ಇರ್ಕಿರಾಂಗ, ಪ್ರಕಾಶ್ ರಾಜ್ ಸರ್, ಕೃಷ್ಣ ಸರ್, ಅಮೃತಾ ಮೇಡಮ್, ದಯಾಳ್ ಸರ್, ಒಂದು ಚಿನ್ನ ಪಯ್ಯೆ, ಕ್ಯಾಮ್ರಾಮ್ಯಾನ್ ಸರ್, ಎಲ್ಲರೂ இந்த ஷூட்டிங்க்கு வந்து எனக்கு ரொம்ப சப்போர்ட்டாக இருக்கிறாங்க. இந்த படம் பண்ணுறதுக்கு என்னை நம்பி வாய்ப்பு கொடுத்த சந்திர சாருக்கு ரொம்ப நன்றி. ஷூட்டிங் முடிஞ்சதுக்கப்புறம் நான் உங்களுக்கு இந்த படத்தை பற்றி நான் எல்லாமே பேசுகிறேன். முதல்ல நான் நல்லா படம் எடுத்துறேன், அப்புறம் நான் இங்கே பார்த்துட்டு அது வரைக்கும் எனக்கு சப்போர்ட் பண்ணுங்கள். ரொம்ப நன்றி. ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಹಿರಿಯರೇ, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಸಿದ್ದು ಇವತ್ತು ನಾನು 5 ಸಿನಿಮಾ ಮಾಡೋದಕ್ಕೆ 100 ರೂಪಾಯಿ ತೊಗೊಂಡು ಬಂದು ಇವತ್ತು 5 ಸಿನಿಮಾ ಮಾಡ್ತಿದ್ದೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಇದೆಲ್ಲದಕ್ಕೂ ಕಾರಣಕರ್ತೃಗಳು ನೀವುಗಳೇ. ನಮ್ಮ ಮನು ಸರ್ ನನ್ನ ಒಂದೇ ಒಂದು ಫಸ್ಟ್ ಸಿನಿಮಾ ಕೊಟ್ಟಾಗ ನಾವು ಸ್ಟಾರ್ಟ್ ಮಾಡಿದ 25 ರೂಪಾಯಿ ತಾಜ್ಮಹಲ್ 25 ಲಕ್ಷದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಿಸಿದ್ದೆ ನಾನು. ಡೋರಲ್ಲಿ ಬಂದು ಸಾಯಂಕಾಲ ಹೋಗ್ತಾರೆ, ನಿಮ್ದೊಂದು ಫೋಟೋ ಕೊಡಿ ಅಂತೇಳಿ ಒಂದು ಮೊಬೈಲಲ್ಲಿ ಫೋಟೋ ತೆಗೆದ್ರು ಅವರು. ಸೊ ಅಲ್ಲಿಂದ ಇವತ್ತು ಇಷ್ಟು ವಿಶ್ವ ಕಂಡಂತಹ ಮೇರು ನಟ, ನಾನು ತುಂಬ ಇಷ್ಟಪಡ್ತಕ್ಕಂತಹ, ಭಾಳ ಕಷ್ಟಪಟ್ಟೆ, ನನಗೆ ಕೊಡಲಿಲ್ಲ ಸರ್ ಡೇಟು, ಬಟ್ ನಮ್ಮ ಪ್ರೊಡಕ್ಷನ್ಗೆ ಡೇಟ್ ಕೊಟ್ಟಿದ್ದಾರೆ ಇವತ್ತು, ಖುಷಿ ಆಗ್ತಿದೆ ಅಂತ ಒಬ್ಬ ಮೇರು ನಟ ಅವರೊಂದಿಗೆ ನಮ್ಮ ಬ್ಯಾನರಲ್ಲಿ ಇವತ್ತು ಸಿನಿಮಾ ಮಾಡ್ತಿದ್ದೀವಿ. ಭಾಳ ಹೆಮ್ಮೆ ಅನಿಸ್ತಿದೆ. ಅದೆಲ್ಲದಕ್ಕೂ ಕಾರಣ ನೀವು. ಈ ಫಾದರ್ಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಪ್ರಕಾಶ್ ರೈ ಸರ್ ಈ ಚಿತ್ರದಲ್ಲಿ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಫಾದರ್ ಅಂದರೆ ತಾತ ಅಂತಲ್ಲ, ಮೈನ್ ಪಿಲ್ಲರ್ ಗ್ರ್ಯಾಂಡ್ ಫಾದರ್ ಅಂದರೆ ಫಾದರ್, ಮೈನ್ ಫಾದರ್. ಸೊ ಅಟ್ ಎ ಟೈಮ್ ಫಾದರ್ ಆಗ್ತಿದ್ದಾರೆ ನಮ್ಮ ಕೃಷ್ಣ ಸರ್, ಫಾದರ್ ಒಪ್ಕೊಂಡಿದ್ದ ತಕ್ಷಣ ಫಾದರ್ ಆಗ್ತಿದ್ದಾರೆ, ಅವ್ರಿಗೆ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ವಿಷಯನ ನಾನು ಭಾಳ ಎಮೋಷನ್ ವಿಷಯನ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು 2-3 ಸಿನಿಮಾ ಮಾಡಿದ್ದೆ, ಒಂದೇ ಜಿಮ್ಗೆ ಆಗ, ನಾನು ಇವಾಗ ಜಿಮ್ಗೆ ಹೇಳಬೇಡಿ, ನಾನು ಸುಮಾರು 2002 ಅನ್ಕೋತೀನಿ, 7 ಇಲ್ಲ 6 ಅವರು ಜಿಮ್ಗೆ ಬರೋರು, ಅವ್ರು ಹೀರೋ ಆಗ್ತಾರೆ ಅಂತ ಹೇಳೋರು. ನಾನಿನ್ನೂ ಅಸ್ಟ್ಯಾಂಡ್ ಡೈರೆಕ್ಟ್ರು, ನಮ್ಮ ಟ್ರೈನರ್ ಸರ್ ನೋಡಿ ಅಲ್ಲಿ ಅವ್ರು ಹೀರೋ ಆಗ್ತಾರೆ ನೆಕ್ಸ್ಟ್ ಅಂತಂದರು. ನಾವು ಮಾತಾಡೋಕ್ಕೆ ಬಂದು ನನ್ನ ಕತೆ ಹೇಳೋ ಪ್ರೊಸೆಸ್ಸಲ್ಲಿ ಇದ್ದಾಗ ಇನ್ನೂ ಅಸ್ಟ್ಯಾಂಡ್ ಡೈರೆಕ್ಟ್ರು, ನಾನು ಆ ಜಿಮ್ಗೆ ರಿಕ್ವೆಸ್ಟ್ ಮಾಡಿ, ಐ ಮೀನ್ ನನ್ನ ಫ್ರೆಂಡ್ ಅವನು, ದುಡ್ಡು ಕೊಡದೇನೋ ನಾವು ಜಿಮ್ಗೆ ಸುಮ್ಮನೆ ಹೋಗಿ ಬರ್ತಿದ್ವಿ. ಸೊ ಅಂಥ ಟೈಮಲ್ಲಿ ಹೌದಾ ಅಂತ ಅವ್ರನ್ನ ನೋಡ್ತಿದ್ದೆ, ಅವ್ರು ವರ್ಕೌಟ್ ಮಾಡ್ತಿದ್ರೆ. ಅದಾದಮೇಲೆ ನಾನು ಡೈರೆಕ್ಟರ್ ಆದೆ. ಸ್ವಲ್ಪ ದಿನಗಳ ನಂತರ ನಮ್ಮ ಮನೆಗೆ ರಿಯಲಿ ಫಾದರ್ ಹೇಳಿದ್ನಲ್ವಾ, ನಮ್ಮ ಕೃಷ್ಣ ಅವ್ರ ಫಾದರ್ ನಮಗೆ ಭಾಳ ಇಷ್ಟ, ಎ ಸಿ ಪಿ ನಾಗಪ್ಪ ಸರ್, ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಡೈರೆಕ್ಟರ್ ಆದಮೇಲೆ ನಮ್ಮ ಮನೆಗೆ ಬಂದರು. ನನ್ನ ಖುಷಿ, ಇವ್ರು ಆಲ್ರೆಡಿ ಹೀರೋ ಆಗಿರಬೇಕಾಗಿತ್ತು ಅಷ್ಟೊತ್ತಿಗೆ, ನಾನು ಡೈರೆಕ್ಟರ್ ಆಗಿಬಿಟ್ಟಿದ್ದೀನಿ ಆಗಲ್ಲ ಅಂದ್ಕೊಂಡಿದ್ದೆ. ಅವರಷ್ಟು ತಯಾರಿ ಮಾಡಿಕೊಡ್ತಿದ್ರು ಬಾಡಿ ವರ್ಕೌಟ್ ಎಲ್ಲ. ನಮ್ಮ ಮನೆಗೆ ಬಂದು ಕಾಫಿ ಕುಡಿದು ಅವತ್ತು ನನ್ನ ಮಗ ಚಂದ್ರು ನೋಡಪ್ಪ ನೀನು, ನಮಗೆ ಭಾಳ ನಮ್ಮ ಸ್ನೇಹಿತರಿಗೆ ನಮ್ಮ ಅಂಕಲ್ ಆಗಬೇಕು, ಅವರಿಗೆ ಭಾಳ ಕ್ಲೋಸ್ ಅವ್ರ ತಂದೆಯವರು, ಚಂದ್ರು ಡೈರೆಕ್ಟ್ ಮಾಡಪ್ಪ ನೀನು ಚಂದ್ರು ಅಂತ ನನಗೆ ನಮ್ಮ ಮನೆಗೆ ಬಂದು ಕುತ್ಕೊಂಡು ಹೋಗಿದ್ರು.
ಸೊ ಇವತ್ತು ದಿನ ನಮ್ಮ ಪ್ರೊಡಕ್ಷನಲ್ಲಿ ಅವ್ರ ತಂದೆಯವ್ರ ಮಾತನ್ನು ಅವ್ರ ಫಾದರ್ ಅವ್ರ ಮಾತನ್ನು ಇವತ್ತು ನೆರವೇರಿಸ್ತಾ ಇದ್ದೀವಿ. ಅಂದರೆ ಅವ್ರ ಸೂಪರ್ ಸ್ಟಾರ್ ಆದಮೇಲೆ ಇವತ್ತು ಅವ್ರ ಸಿನಿಮಾಗಳು ದೊಡ್ಡ ದೊಡ್ಡ ಹಿಟ್ ಆಗ್ತಿದೆ, ಲವ್ ಮಾಕ್ಟೈಲ್ ಇರ್ಬೋದು ಎಲ್ಲವೂ ಕೃಷ್ಣ ಅವರಿಗೆ ಆದಂಥ ಒಂದು ಬೇಡಿಕೆಯ ನಟ, ಇವತ್ತು ಅಪ್ಕಮಿಂಗ್ ಚಾರ್ಮಿಂಗ್ ಹೀರೋ ಡಾರ್ಲಿಂಗ್ ಕೃಷ್ಣ ಅಂದರೆ ಎಲ್ಲರಿಗೂ ಡಾರ್ಲಿಂಗ್. ಸೊ ಅಂಥ ಒಂದು ಕೃಷ್ಣ ಅವರಿಗೆ ನನ್ನ ಬ್ಯಾನರಲ್ಲಿ ಇವತ್ತು ಸಿನಿಮಾ ಮಾಡ್ತದ ಖುಷಿ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ನಿಜವಾಗ್ಲೂ ಫಾದರ್ ಏನು ನೀವು ತಾಜ್ ಮಹಲ್ ಚಾರ್ ಮಿನಾರ್ ಕಂಟೆಂಟ್ ನನಗೆ ಕಬ್ಜಾ ಮಾಡಿದ್ರು ಕೂಡ ನೀನು ನಂಗೆ ತುಂಬ ಜನ ತಾಜ್ ಮಹಲ್ ಚಾರ್ ಮಿನಾರ್ ಹತ್ರ ಸಿನಿಮಾ ಮಾಡುವಂತಿದ್ರು. ಅಷ್ಟೊಂದು ಗಟ್ಟಿ ಕತೆ ಈ ಸಿನಿಮಾದಲ್ಲಿದೆ, ಅಷ್ಟು ಎಮೋಷನ್ಸ್ ಇದೆ, ಅಷ್ಟು ಲವಲವಿಕೆನೂ ಇದೆ. ಅಪ್ಪ ಮಗನ ಬಾಂಧವ್ಯ ಎಮೋಷನ್ಸು ಮತ್ತು ಕರ್ನಾಟಕದ ಜನ ಒಂದ್ರೊಂದು ತಂದೆ ಮಗ ಹೇಗಿರಬೇಕು ಅನ್ನೋ ಈ ಚಿತ್ರದಲ್ಲಿ ನೋಡ್ತಾರೆ ಅಂತಕ್ಕಂಥ ಭಾವನೆ ಇದೆ. ಸ್ಕ್ರೀನ್ ಪ್ಲೇಯಲ್ಲಿ ಕೂಡ ನಾನು ಕೂಡ ಅಸ್ಟೆಂಟ್ ಡೈರೆಕ್ಟರಾಗಿ ಒಂಚೂರು ನಾವೆಲ್ಲರೂ ನಾನೇ ಅಂತಲ್ಲ ದಯಾನಂದ ಸರ್ ಎಲ್ಲರೂ ಭಾಳ ಸಪೋರ್ಟ್ ಮಾಡಿ, ಯಾಕಂತಂದರೆ ರಾಜಮೋಹನ್ ಅವ್ರ ಲೈನು ತುಂಬ ಚೆನ್ನಾಗಿತ್ತು, ಆಗ ಅವ್ರು ಸಪೋರ್ಟ್ ಮಾಡಿದ್ದೀವಿ. ಟಿಲ್ ಟುಡೇ ಅವ್ರಿಗೆ ಅಸ್ಟೆಂಟ್ ಡೈರೆಕ್ಟರಾಗಿ ನಾನು ನಮ್ಮ ದೊಡ್ಡ ಪ್ರೊಡ್ಯೂಸರ್ ಒಬ್ಬರು ಕೇಳಿದ್ರು, ನಂಗೆ ಶ್ರೀಕಾಂತ್ ಏ ನಮ್ಮ ಬ್ಯಾನರ್ ಒಂದು ಸಿನಿಮಾ ಮಾಡ್ತೀನಿ ಅಂತ ನೀನು ಮಾಡಲ್ಲ ಯಾಕೆ ಅಂತ ಫ್ರೆಂಡು. ನಾನು ಕೇಳಿ ನನಗೆ 20 ಕೋಟಿ ಕೊಡು ಎಲ್ಲರೂ ಕೊಡ್ತೀನಿ ಅಂತಂದೆ. ಅವನು ಜೋರಾಗಿ ನಗ್ತಾ ಏನು ನಿಂದಿದೆಲ್ಲ ಅಂತ. ಸೊ ನಾನು 20 ಕೋಟಿ ಕೊಡೋದು ಕಾಮಿಡಿಯಾಗಾದರೂ ಕೇಳಿದೆ ಅಂತವ್ರು ನಾನು ಇವ್ರಿಗೆ ಅಸ್ಟೆಂಟಾಗಿ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಫಾದರ್ ಮೇಲೆ ಇರ್ತಕ್ಕಂಥ ಪ್ರೀತಿ ನನಗೆ ಖಂಡಿತ ಫಾದರ್ ಗೆಲ್ಲುತ್ತೆ. ನಾನು ಚಾರ್ಮಿನಾರ್ಗೆ ಹೇಳಿದ್ದೆ, ಯಾರಿಗಾದರೂ ಇಷ್ಟ ಇಲ್ಲ ಅಂದರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಚಾರ್ಮಿನಾರ್ ರಿಲೀಸ್ಗೆ ಮುಂಚೆ ಎಲ್ಲರೂ ನನಗೆ ಏಯ್ ಏನು ಹಿಂಗೆಲ್ಲ ಮಾತಾಡ್ತೀವಿ ಅಂದರು. ಒಬ್ಬ ಡೈರೆಕ್ಟರ್ಗೆ ಆ ಕತೆ ಮೇಲೆ ಇರ್ತಕ್ಕಂಥ ನಂಬಿಕೆ, ಇವತ್ತು ಕೂಡ ಆ ಭರವಸೆಯನ್ನು ನಿಮ್ಗೆ ಹೇಳ್ತೀನಿ. ಫಾದರ್ ಪ್ರತಿಯೊಬ್ಬ ಮಗನಿಗೆ ಇಷ್ಟ ಆಗುತ್ತೆ, ಪ್ರತಿಯೊಂದು ಫ್ಯಾಮಿಲಿಗೆ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ನನಗೆ ಭಾಳ ಖುಷಿ ಏನಂತಂದರೆ ನಮ್ಮ ಚಿತ್ರದ ರಿಯಲ್ ಫಾದರ್ ನಮ್ಮ ಪ್ರಕಾಶ್ ರಾಜ್ ಸರ್ ಜೊತೆ ಕೆಲಸ ಮಾಡೋದು. ನಿಮಗೆಲ್ಲರ ಪ್ರೀತಿ ವಿಶ್ವಾಸ ಏನಿದೆ ನನ್ನ ಮೇಲೆ ಈ ಪ್ರೀತಿನ ನಿರಂತರವಾಗಿ ನಿಮ್ಮ ಆಶೀರ್ವಾದ ಕೇಳ್ತಾ ಮೈಸೂರಿಗೆ ಬಂದಿದ್ದಕ್ಕೆ ಅದಕ್ಕೂ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈಗ ಫಾದರ್ ಪ್ರಕಾಶ್ ರಾಜ್ ಸರ್ ಮಾತಾಡ್ತಾರೆ. ಮಾತಾಡ್ಬೇಕಾ? ಎಲ್ರಿಗೂ ನಮಸ್ಕಾರ. ಮೈಸೂರಿನಲ್ಲಿ ನೋಡೋಕೆ ಭಾಳ ಖುಷಿ. ಪ್ರಪಂಚ ಸುದ್ದ ಒಂದು ಮೈಸೂರು ಅಂದರೆ ನಂಗೆ ತುಂಬ ಇಷ್ಟನಪ್ಪ. ಸೊ ಈ ಶೂಟಿಂಗ್ ಮೈಸೂರಿನಲ್ಲ ಅಂದೆ, ಹೌದು ಅಂದರು. ನಾನು ಮಾಡಿ ಇಲ್ಲೇ ಚೆನ್ನಾಗಿರುತ್ತೆ ಅಂದೆ. ಒಂದು 10 ನಿಮಿಷದಲ್ಲಿ 20 ನಿಮಿಷದಲ್ಲ ಬಂದ್ಬಿಡ್ಬೋದು ಲೊಕೇಶನ್ಗೆ, ವೆದರ್ ಚೆನ್ನಾಗಿದೆ ಇರಲಿ. ಚಂದ್ರು ಅವ್ರ ಜೊತೆ ನಾನು ಈ ಮುಂಚೆ ಒಂದು ಸಿನಿಮಾ ಮಾಡಬೇಕಿತ್ತು ಕಬ್ಜಾನಲ್ಲಿ, ಆದರೆ ಹಲವಾರು ಕಾರಣಾಂತರಗಳಿಂದ ನನ್ನ ಸ್ವಲ್ಪ ಡೇಟ್ಗಳು ಬೇರೆ ಬೇರೆ ಪ್ರಾಜೆಕ್ಟ್ಸಿಂದ ಮಾಡೋಕ್ಕಾಗಿರಲಿಲ್ಲ. ಇನ್ನೂ ಬೇಜಾರು ಅವ್ರಿಗೆ ಇನ್ನೂ ಇದೆ ಅದು. ದೊಡ್ಡ ಸಿನಿಮಾ ಅನ್ನೋದ್ ಮುಖ್ಯ ಅಲ್ಲ, ಬೇರೆ ಬೇರೆ ಕೆಲಸಗಳಿತ್ತು. ಮತ್ತು ಈ ಫಾದರ್ನ ಕತೆ ರಾಜಮೋಹನ್ನ ಕಳಿಸಿ ನನಗೆ ಹೇಳಿದ್ರು. ನಾನು ಯಾವಾಗಲೂ ಯೂಸಲ್ ಮೊದಲು ಕತೆ ಕೇಳ್ತೀನಿ, ಬಹಳ ಬಹಳ ಟಚಿಂಗ್ ಆದ ಒಂದು ಕತೆ. ಅಂದರೆ ತಂದೆ ಮಗನ ರಿಲೇಷನ್ಶಿಪ್ ಮಾತಾಡ್ತಾ ಹೋಗ್ತೀವಿ, ಆದರೆ ಆ ಕತೆ ಕಟ್ಟಿರುವ ಮತ್ತು ಅದರಲ್ಲಿರುವ ಒಂದು ಪರಿಸ್ಥಿತಿಗಳೇನಿದೆ, ಅದರ ಸಂಬಂಧಗಳೇನಿದೆ, ತಂದೆ ಮಗನ ಪ್ರೀತಿಗಿಂತ ಅವರ ಜೀವನದಲ್ಲಿ ಎದುರುಕೊಳ್ಳುವ ಸನ್ನಿವೇಶಗಳಿಂದ ಆ ಪ್ರೀತಿ ಒಂದು ಪರೀಕ್ಷಿಸಲ್ಪಡುತ್ತಲ್ವ. ಆದರೂ ಒಂದು ಭಾಳ ಬ್ಯೂಟಿಫುಲ್ ಆದ ಒಂದು ಕತೆ ಅದು. ಕೃಷ್ಣ ಅವರ ಪಾತ್ರವನ್ನು ನೋಡಿದಾಗ ಇವತ್ತಿನ ಯುವಕರ ಕಥೆಯಾಗಿದೆ ಅದು. ಅಥವಾ ನನ್ನ ಪಾತ್ರವನ್ನು ನೋಡಿದಾಗ ಇವತ್ತಿನ ತಂದೆಯವರ ಕಥೆಯಾಗಿದೆ ಅದು. ಎಲ್ರಿಗೂ ಅವರವ್ರದೇ ಆದ ಕಾರಣಗಳಿವೆ ಆಗಿರೋದಕ್ಕೆ. ಬಟ್ಟು ಯಾವುದರಿಂದ ನಾವು ತಳ್ಳಲ್ಪಡ್ತೀವಿ, ಬೆಳೆಸಲ್ಪಡ್ತೀವಿ ಅಂತ ಭಾಳ ಬ್ಯೂಟಿಫುಲ್ ಆದ ಒಂದು ಕತೆ. ನನಗೆ ಈ ಥರದ ಕತೆಗಳಂದರೆ ತುಂಬ ಇಷ್ಟ. ಅಂದರೆ ಒಂದು ಒಳ್ಳೆಯ ಅಭಿರುಚಿಯ ಕತೆಗಳನ್ನು. ಮೊನ್ನೆ ಕೂಡ ನಾನು ಇದರಲ್ಲಿ ಒಂದು ಅವಾರ್ಡ್ ಫಂಕ್ಷನ್ನಲ್ಲಿ ಕರ್ನಾಟಕದಲ್ಲಿ ಮಾತಾಡ್ತಿರ್ಬೇಕಾದ್ರೆ 90 ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿಗೆ, ಏನು ಹೆಮ್ಮೆ ಪಡೋ ವಿಷಯ ಅಲ್ವಾ ಅಂದರು. ಹೆಮ್ಮೆ ಪಡೋ ವಿಷಯ ಹೌದು, ಆದರೆ ಅಭಿರುಚಿನ ಬೆಳೆಸ್ಕೊಳ್ತಾ ಇದ್ದೀವ ಅಂತ ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋ ವಿಷಯ ಕೂಡ ಅದು ನಮಗೆ. ಅಂದೆ ಅದು ಬರೀ ಸಿನಿಮಾ ರಂಗದವರಲ್ಲ, ಪ್ರೇಕ್ಷಕರು ಕೂಡ. ಪ್ಯಾನ್ ಇಂಡಿಯನ್ ಸಿನಿಮಾಗಳಾಗಿವೆ, ಹಣದ ವ್ಯಾಪಾರದಲ್ಲಿ ಬಹಳ ಬೆಳೆದಿದ್ದೀವಿ. ಅಂದರೆ ಅಷ್ಟು ದಿನ ನಾವಿನ್ನೂ ಪುಟ್ಟಣ ಕಣಗಲ್ಲೋ ಭಗವಾನ್ ಅವರು ಅಪ್ಪಾಜಿ ಅಂತನೋ ಬಂಗಾರದ ಮನುಷ್ಯನ ಮಾತಾಡ್ತಾ ಕೂತ್ಕೊಳ್ತೀವಿ. ಅದೇ ಆದ್ರಿಂದ ಒಂದು ಅಭಿರುಚಿಗಳನ್ನ ಕೂಡ ಬೆಳೆಸ್ಕೊಳ್ತಿದ್ದೀವಿ ಆ ಒಳ್ಳೆಯ ಸಿನಿಮಾಗಳನ್ನು ಮಾಡ್ತಾ ಅಂತ. ಆ ನಿಟ್ಟಿನಲ್ಲಿ ನೋಡಿದಾಗ ನನಗೆ ಈ ಕತೆ ಬಹಳ ಮುಖ್ಯವಾದ ಕತೆ ಅನ್ನಿಸ್ತು. ಆ್ಯಂಡ್ ನಾನು ಸುಮಾರು 26 ಸಿನಿಮಾಗಳನ್ನ 28 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ, ನಾನು ನಿರ್ದೇಶನ ಮಾಡಿದ್ದೀನಿ. ಆದರೆ ಇವತ್ತಿನ ಕನ್ನಡದ ಚಿತ್ರರಂಗದ ಪರಿಸ್ಥಿತಿಯಲ್ಲಿ ಒಂದು 5-6 ಸಿನಿಮಾಗಳನ್ನು ನಾನು ನಿರ್ಮಾಣ ಮಾಡ್ತೇನೆ. ಬೇರೆ ಬೇರೆ ಕತೆಗಳು, ಬೇರೆ ಬೇರೆ ಜಾನರ್ಗಳನ್ನು ಮಾಡೋದಕ್ಕೆ ಒಬ್ಬ ತಯಾರಿ ಒಬ್ಬ ಪ್ರೊಡ್ಯೂಸರ್ ಬರೋದು ಭಾಳ ದೊಡ್ಡ ಆರೋಗ್ಯದ ಒಂದು ಬೆಳವಣಿಗೆ ಅಂತ ಅನಿಸುತ್ತೆ ನನಗೆ. ಅಂದರೆ ಒಂದು ಸಿನಿಮಾ ಅಂದರೆ ಒಂದು 300-400 ಜನ ಕೆಲಸ ಮಾಡ್ತೀವಿ, ಕೆಲವಲ್ಲ ಒಂದು 5 ಸಿನಿಮಾ ಅಂತ ಅದರ ಸ್ಪ್ಯಾನೇ ಭಾಳ ಇಂಟ್ರೆಸ್ಟಿಂಗು. ಆ್ಯಂಡ್ ಬೇರೆ ಬೇರೆ ಕತೆಗಳನ್ನು ಸುಮ್ಮನೆ ಹಾಗೆ ಕೇಳಿದೆ, ಬಟ್ ಎಲ್ಲದರಲ್ಲೂ ಕೂಡ ಅಭಿರುಚಿ ಕಾಣಿಸ್ತಾ ಇದೆ.
ಬೇರೆ 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 ನಿರ್ದೇಶಕರು, ಬೇರೆ ಬೇರೆ ಆಲೋಚನೆಗಳು, ಅದು ಬಹಳ ದೊಡ್ಡ ವಿಷಯ. ಒಂದು ಇವತ್ತು ಒಂದು ಸಿನಿಮಾ ಮಾಡೋದೇ ಇಂಥ ಕಷ್ಟದಲ್ಲಿದ್ದಾಗ ಅದಕ್ಕೆ ಇಲ್ಲ, ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೇನೆ, ಐ ಆಮ್ ಗೋಯಿಂಗ್ ಟು ಬಿ ಆಸ್ ಎ ಪ್ರೊಡ್ಯೂಸರ್, ಅಂದರೆ ಬ್ಯಾಲೆನ್ಸ್ ಶೀಟನ್ನು ಆಮೇಲೆ ನೋಡ್ತೀನಿ ನಾನು ಅನ್ನೋದಿದೆಯಲ್ಲ, ಅದು ಭಾಳ ಭಾಳ ದೊಡ್ಡ ಗುಣ ಅದು. ಆ ಥರದ ಒಂದು ಉತ್ಸಾಹ ಪ್ರೋತ್ಸಾಹವ ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ಬೇಕಾಗಿದೆ. ಇತ್ತೀಚೆಗೆ ಕೂಡ ಬೆಂಗಳೂರಿನಲ್ಲಿ ನೋಡಿದಾಗ ಕನ್ನಡ ಸಿನಿಮಾಗಳು ಶೂಟಿಂಗ್ಗಳು ಕಮ್ಮಿ ಆಗಿಬಿಟ್ಟಿದೆ ಸರ್ ನಮಗೆ. ಏನು ಮಾಡೋದು, ಅಂದರೆ ಒಂದು ಸಿನಿಮಾ ಅಂದರೆ ಬರೀ ಒಬ್ಬ ನಟ ಮತ್ತು ನಿರ್ದೇಶಕಂದಲ್ಲ, ಅದ್ರ ಸುತ್ತಲೂ ಒಂದು ಕುಟುಂಬ ಇದೆ, ವರ್ಕರ್ಸ್ಗಳಿದ್ದಾರೆ, ಮತ್ತು ಏನೋ ಒಂದು ಕೆಲಸ ನಡೀತಾ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಇದು ಬಹಳ ದೊಡ್ಡ ವಿಷಯ. ನಾವು ಪತ್ರಿಕೋದ್ಯಮದಲ್ಲಿ ಇರೋರು ಇರ್ಬೋದು, ಪ್ರಜೆಗಳ ಪ್ರೇಕ್ಷಕರು ಇರ್ಬೋದು, ಈ ಥರದ ಪ್ರಯತ್ನಗಳ ಬಲವಾಗಿ ನಿಂತ್ಕೊಳ್ಳೋದು ಬಹಳ ಮುಖ್ಯ ಅನಿಸುತ್ತೆ. ಆ ನಿಟ್ಟಿನಲ್ಲಿ ನನಗೆ ಈ ಐದು ಪ್ರೊಡಕ್ಷನ್, ಒಂದು ಸಿನಿಮಾದಲ್ಲಿ ರೋಲ್ ಕೊಟ್ಟಿದ್ದಾರೆ, ಇನ್ನೊಂದು ಯಾರು ಸಿನಿಮಾದಲ್ಲಿ ಕೊಡ್ತಾರೋ ಕೊಡ್ತಾರೋ, ಬಟ್ ನನಗೆ ಈ ಐಡಿಯಾ ತುಂಬ ಇಷ್ಟ ಆಯಿತು, ಆ ಕ್ಲಾರಿಟಿ ತುಂಬ ಇಷ್ಟ ಆಯಿತು. ಆಗಲಿ ಅಂದರೆ ಒಂದು ಇಡೀ ವರ್ಷ ಬೇರೆ ಯಾವುದು ಯೋಚನೆ ಮಾಡಿದೆ, ಸಿನಿಮಾಗಳೇ ಮಾಡ್ತಾ ಇರ್ತೀನಿ ಅನ್ನೋದಿದೆಯಲ್ಲ, ಅದು ಒಂದು ಸಿನಿಮಾ ಅಲ್ವ ಅಲ್ಲ, ಅದು ಏಕಕಾಲದಲ್ಲಿ ಐದು ಸಿನಿಮಾಗಳ ಬಗ್ಗೆ ಯೋಚನೆ ಮಾಡಬೇಕು, ಐದು ಸೆಟ್ ಆಫ್ ಆ್ಯಕ್ಟರ್ಸ್ ಜೊತೆ ಮಾಡಬೇಕು, ಐದು ನಿರ್ದೇಶಕರ ಜೊತೆ ಮಾಡಬೇಕು. ಇತ್ತೀಚೆಗೆ ಯಾವುದೋ ಕತೆ ಹೇಳಿದ್ರೆ ನನ್ನೊಂದು ಕತೆ ಇತ್ತು, ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಈಗ ಒಂದು ಸಿನಿಮಾ ನಾನೇ ಮಾಡ್ತೀನಿ ಅಂತ ಕೂತಿದ್ದಾರೆ. ಸರಿ, ಅದನ್ನು ಮಾತಾಡ್ಕೊಳ್ಳೋಣ, ಆಮೇಲೆ ಡಿಸೈಡ್ ಮಾಡೋಣ ಅಂತ. ಸೊ ಇದು ಬಹಳ ಆರೋಗ್ಯಕರವಾದ ಬೆಳವಣಿಗೆ. ಕತೆ ಬಹಳ ಚೆನ್ನಾಗಿದೆ ನನ್ನ ಅನುಭವಕ್ಕೆ, ನನ್ನ ಗ್ರಹಿಕೆಗೆ. ನಿರ್ದೇಶಕರು ರಾಜ್ಮೋಹನ್ ಭಾಳ ಇಂಟ್ರೆಸ್ಟಿಂಗ್ ಹೇಳಿದ್ರು. ಐ ಆಮ್ ಲೈಕಿಂಗ್ ದ ಕ್ಯಾಮ್ರಾಮನ್, ಅವ್ರ ಜೊತೆ ಮೊದಲನೇ ಸಲ ನಾನು ಕೆಲಸ ಮಾಡ್ತಾ ಇದ್ದೆ, ಇದಕ್ಕೆ ಮುಂಚೆ ಮಾಡಿರಲಿಲ್ಲ ನಾವು. ಬಟ್ ದೆರ್ ಈಸ್ ಒನ್ ಆ ಲೆನ್ಸಿಂಗ್ನಲ್ಲಿರ್ಬೋದು ಅಥವಾ ಒಂದು ಲೈಟಿಂಗ್ನಲ್ಲಿರ್ಬೋದು, ಒಂದು ತುಂಬ ಪ್ರಬುದ್ಧತೆ ಇದೆ ಅದನ್ನು ಶೂಟ್ ಮಾಡಿ. ಈ ಸಿನಿಮಾಗೆ ಹೆಂಗೆ ಶೂಟ್ ಮಾಡಬೇಕು ಅದರದೊಂದು ಪ್ರಬುದ್ಧತೆಯನ್ನು ನೋಡ್ತಾ ಇದ್ದೀನಿ, ಐ ಆಮ್ ವೆರಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಅದನ್ನು. ಸ್ವಲ್ಪ ಟೈಮ್ ತೊಗೊಂಡು ನನಗೆ ಯಾಕೆ ಕಾರಣ ಅಂತ ನನಗೆ ಗೊತ್ತಾಗತ್ತೆ ಸಾಕಷ್ಟು ಸಿನಿಮಾಗಳು ಮಾಡಿರೋದ್ರಿಂದ. ಕೃಷ್ಣ ಮಗು, ಈಕೆ ಇಂಟ್ರೆಸ್ಟಿಂಗ್ ಯಂಗ್ಸ್ಟರ್ಸ್, ತುಂಬ ಬೆಳೆಯೋ ಹಂತದಲ್ಲಿದ್ದಾರೆ, ಅವರು ತುಂಬ ದೊಡ್ಡವಂತಾರೆ ನಾನು ನೋಡ್ತಾರೆ, ಹಾಗೆ ನೋಡಬೇಡಿ ಅಂತ ಹೇಳ್ತೀನಿ ನಾನು. ಐ ವಾಂಟ್, ಬಿಕಾಸ್ ಅದು ಶಾರ್ಟ್ಗೆ ಮುಂಚೆ ಶಾರ್ಟ್ಗೆ ಆದಮೇಲೆ ನಾವು ಗೌರವ ಕೊಟ್ಕೋಬೇಕು. ಶಾರ್ಟ್ನಲ್ಲಿ ನಾವು ನಮಗೊಂದು ಕತೆ ಹೇಳೋ ಕೆಲಸ ಇದೆಯಲ್ಲ, ಅದನ್ನು ಹೇಳ್ತಾ ಹೋಗ್ಬೇಕು, ಅದನ್ನು ನಾವು ಮರೆಯೋಂಗಿಲ್ಲ. ಒಂದೊಳ್ಳೆ ಅನುಭವ ನನಗೆ. ಮತ್ತು ಕನ್ನಡ ಸಿನಿಮಾ ಮೈಸೂರಿನಲ್ಲಿ ಕನ್ನಡ ಕೇಳಿಕೊಂಡು, ಪಕ್ಕದಲ್ಲೇ ಶ್ರೀರಂಗಪಟ್ಟಣದಲ್ಲಿ ಮನೆ, ಚೆನ್ನಾಗಿದೆ, ಸಂತೋಷವಾಗಿದ್ದೀನಿ. ಒಳ್ಳೆಯದಾಗಲಿ ಚಂದ್ರು ಅವರಿಗೆ, ನಿಮ್ಮ ಪರವಾಗಿ ನಿಮ್ಮ ಬೆಂಬಲವಾಗಿ ನಾವು ನಿಲ್ತೇವೆ. ಅದು ಒಂದು ಸಿನಿಮಾ ಅಂತಲ್ಲ, ಈ ಥರದ ಒಂದು ಪ್ರಯತ್ನಕ್ಕೆ ಬೆಂಬಲವಾಗಿ ನಿಲ್ಲೋದು ಬಹಳ ಮುಖ್ಯ. ಮಾಧ್ಯಮದವರು ಯಾವಾಗಲೂ ಕನ್ನಡದ ಮಾಧ್ಯಮದವರು ಅದನ್ನು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ, ಒಂದು ಸಿನಿಮಾವನ್ನು ಸಪೋರ್ಟ್ ಮಾಡೋದು. ಒಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂದ್ರೇ ಅದು ಅವ್ರಿಗಿರುವಂಥ ಪ್ರೀತಿ, ಮತ್ತು ನಿಮ್ಮ ಮೇಲೆ ಇರುವಂಥ ಒಂದು ವಿಶ್ವಾಸ, ನಮ್ಮೆಲ್ಲರ ಮೇಲೆ ಇರುವಂಥ ಪ್ರೀತಿ. ನನಗೆ ಭಾಳ ವರ್ಷಗಳಿಂದ ಗೊತ್ತು ಎಲ್ಲರೂ, ಅದಕ್ಕೆ ಬಂದ ತಕ್ಷಣ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ ಪರ್ಸ್ನಲಾಗಿ, ಯಾಕಂದರೆ ಈ ಮಾಧ್ಯಮದ ಜೊತೆ ನಾನು ಆಫ್ ದ ರೆಕಾರ್ಡ್ ಮಾತಾಡ್ಬೋದು, ಆ ನಂಬಿಕೆ ನಮ್ಮಿಬ್ಬರ ಮಧ್ಯೆ ಇದೆ. ನಾವು ಇದ್ರ ಮೇಲೆ ಮಾತಾಡ್ಬಂದು ಆಫ್ ದ ರೆಕಾರ್ಡ್ ಮಾತಾಡ್ತಾ ಇರ್ತೀವಿ, ಏನೇನೋ ಮಾತಾಡ್ತಿರ್ತೀವಿ, ಅದು ಗೊತ್ತು ನಮ್ಗೆ, ಯಾಕಂದ್ರೆ ಅಷ್ಟು ದೊಡ್ಡ ದೂರದ ಸಂಬಂಧ ನಮಗೆ. ಆ್ಯಂಡ್ ಒಳ್ಳೆಯದಾಗಲಿ, ಎಲ್ಲರೂ ಸೇರಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಆಗುತ್ತಾ ಇದೆ, ಆ ಸೃಷ್ಟಿಗೆ ನಾವು ಕೂಡ ಕಾರಣರಾಗ್ತಾ ಪೂರಕರಾಗ್ತಾ ಹೋಗೋಣ. ಇನ್ನೂ ಪ್ರಶ್ನೆಗಳು, ನನ್ನ ಉತ್ತರಗಳು ನೋಡಿ, ಕಾಯ್ ಮುಗಿಸಿಲ್ಲ ಸೆಂಟೆನ್ಸು ಹೇಳಿ. ಇದೆ ನನ್ನ ಸಿನಿಮಾಗಳೇ ಹಾಗೆ ಇರುತ್ತಲ್ವ, ನಾನು ನನ್ನ ಕನಸು ಇರ್ಬೋದು ಅಥವಾ ಒಗ್ಗರಣೆ ಇರ್ಬೋದು ಅಥವಾ ಇದೊಳ್ಳೆ ರಾಮಾಯಣ ಇರ್ಬೋದು, ಅದು ನನ್ನ ಅಭಿರುಚಿ. ಆ ಇಂಟೆನ್ಸ್ ಇದೆ, ತಂದೆ ಮಗನ ಸಂಬಂಧಗಳ ಬಗ್ಗೆ ಸಾಕಷ್ಟು ಸಿನಿಮಾಗಳು ಬಂದಿರೋದು. ನಾನು ಆ್ಯಕ್ಚುಲಿ ನನಗೆ ಭಾರತ ದೇಶದಲ್ಲಿ ಹೇಳ್ತಾರೆ, ಮಹಾತ್ಮ ಗಾಂಧಿ ಆದಮೇಲೆ ನಾನೇ ಫಾದರ್ ಆಫ್ ದ ನೇಷನ್ ಅಂತ, ಅಷ್ಟು ಫಾದರ್ ರೋಲ್ಗಳು ಮಾಡಿಬಿಟ್ಟಿದ್ದೀನಿ ಎಲ್ಲ ಭಾಷೆಗಳಲ್ಲೂ ನಾನು. ಇದು ತುಂಬ ತೀವ್ರವಾಗಿ ಕಾಡುವಂಥ ಸಿನಿಮಾ ಇದು. ತಂದೆ ಮಗನ ಸಂಬಂಧಕ್ಕಿಂತ ನನಗೆ ಇದರಲ್ಲಿ ಕಾಣಿಸಿದ್ದು, ಒಬ್ಬ ಮಗನನ್ನು ಅರ್ಥ, ಇವತ್ತಿನ ಯುವಜನರನ್ನು ಅರ್ಥ ಮಾಡ್ಕೋಬೇಕು, ಹಿರಿಯರನ್ನು ಅರ್ಥ ಮಾಡ್ಕೊಳ್ಬೇಕು, ಪರಿಸ್ಥಿತಿಯ ಕೆಲವು ವಿಕೋಪಗಳಿಗೆ ಅಥವಾ ಕೆಲವು ಪ್ರೆಷರ್ಗಳಿಗೆ ಆ ಸಂಬಂಧಗಳು ಪ್ರಶ್ನಿಸಲ್ಪಡುತ್ತೆ. ದೇ ಹ್ಯಾವ್ ಟು ಗೋ ತ್ರೂ, ಅದು ಒಂದು ಬೆಂಕಿಯಲ್ಲಿ ನಡಿಬೇಕು ಅದಕ್ಕೆ, ಅದು ಚಿನ್ನ ಆಗೋದಕ್ಕೆ. ಸೊ ಯಾವತ್ತೂ ಜೀವನದಲ್ಲಿ ಕೆಲವು ಸಂಘರ್ಷಗಳು ಬಂದಾಗ ನಮಗೊಂದು ಲಿಬರೇಷನ್ ಸಿಗುತ್ತಲ್ಲ, ನಾವು ಏನಾಗಿದ್ದೀವಿ ನಮಗೆ ಗೊತ್ತಿರುತ್ತೆ, ಬಟ್ ಒಂದು ಸಿಚುವೇಶನ್ ಬಂದಾಗಲೇ, ನಾವು ಅದನ್ನು ಎದುರ್ಕೊಂಡಾಗಲೇ ನಮ್ಮೊಳಗೆ ಇನ್ನೊಂದು ಶಕ್ತಿ ನಮಗೆ ಅರ್ಥ ಆಗೋದು, ಇನ್ನೊಂದಷ್ಟು ನಾವು ಬೆಳೆಯೋದು. ಆ ಥರ ಭಾಳ ತುಂಬ ಕಾಡುವಂಥ ಸಿನಿಮಾ, ಜನಸಾಮಾನ್ಯನ ಸಿನಿಮಾ, ತುಂಬ ಬ್ಯೂಟಿಫುಲ್ ಆದ ಸಿನಿಮಾ, ನಿಜವಾಗ್ಲೂ ಕಾಡುತ್ತಿದೆ. ಗಾಡ್ ಫಾದರ್ನ ಅಂಡರ್ ವರ್ಲ್ಡ್ ಡಾನ್ ಕಣೋ, ಹಾಗಾಗಿ ಫಾದರ್ ಅನ್ನತಕ್ಕಂತ ಒಂದು ಪದಕ್ಕಿರ್ತಕ್ಕಂಥ ಮೌಲ್ಯದ ಬಗ್ಗೆ ನಿಮ್ಮ ಒಂದು
ತಂದೆ ಇದು ಬಹಳ ಅದ್ಭುತ. ನನಗೆ ನಾನು ನನ್ನ ಕನಸು ನೋಡಿದ್ರೆ, ಅಲ್ಲ ನಾನು ನನ್ನ ಕನಸು ಅಂತ ಒಂದು ಸಿನಿಮಾ ನೋಡಿದ್ರೆ ಒಬ್ಬ ಗಂಡಸು ತಂದೆ ಆಗ್ತಾನಲ್ಲ, ಮಗಳು ಹುಟ್ಟೋ ತನಕ ಅವನ ಗಂಡ ಆಗಿದ್ದ, ಮಕ್ಕಳು ಹುಟ್ಟಿದ್ಮೇಲೆ ಅಪ್ಪ ಅನ್ನೋ ಸ್ಥಿತಿ. ಅಂದರೆ ಅಪ್ಪನಿಗೂ ಮಕ್ಕಳಿಗೂ ಒಂದೇ ವಯಸ್ಸು ಅಂತ, ಇವನು ಅಪ್ಪ ಆಗಿದ್ದಕ್ಕೂ ಮಕ್ಕಳಾಗಿದ್ದಕ್ಕೂ ಒಂದೇ ವಯಸ್ಸು. ಅದರಲ್ಲಿ ಒಂದು ಹೆಣ್ಣು ಮಗಳ ಜೊತೆ ಇರೋ ಒಂದು ರಿಲೇಷನ್ಶಿಪ್ ಅಂದರೆ ಅವನ ಜೀವನದಲ್ಲಿ ಬರುವ ಎಲ್ಲ ರೀತಿಯ ಹೆಣ್ಣುಗಳು, ತಾಯಿ ಇರ್ಬೋದು, ತಂಗಿ ಇರ್ಬೋದು, ಗೆಳತಿ ಇರ್ಬೋದು, ಸ್ನೇಹಿತೆ ಇರ್ಬೋದು, ಹೆಂಡತಿ ಇರ್ಬೋದು, ಆದರೆ ಮಗಳ ಜೊತೆ ಬೇರೆ ಸಂಬಂಧ ಇರ್ತದೆ. ಅಂದರೆ ಎಲ್ಲವನ್ನ ಬೆಳೆಸಿ ಯಾವುದನ್ನು ಎದುರು ನೋಡದೆ ಬಿಟ್ಕೊಡ್ಬೇಕು. ಒಂದು ಫ್ಲೂಟಿನ ಮ್ಯೂಸಿಕ್ ಮಗನ ಹಂಗಿರಲ್ಲ, ತಂದೆ ಮಗನ ಸಂಬಂಧ ಬೇರೆ ಇರುತ್ತದೆ. ಅಂದರೆ ನನ್ನ ನಂತರ ನೀನು, ನನ್ನ ಇನ್ನೊಂದು ಛಾಯೆ ನೀನು, ಅಥವಾ ನನ್ನಿಂದ ಇನ್ನೊಂದು ತೊಡುವಾನಕ್ಕೆ ಹೋಗು ಅನ್ನೋದು, ಅದೊಂದು ಸ್ವಲ್ಪ ಲವ್ ಹೇಟ್ ರಿಲೇಷನ್ಶಿಪ್. ಅದು ಒಂದೇ ಜಾತಿ ಅಲ್ಲ, ಗಂಡಸರಲ್ವಾ, ನಿನಗಿಂತ ಮುಂಚೆ ನಾನು ಅಪ್ಪ ಆಗಿದ್ದೆ, ಅವನು ಅಪ್ಪ ಆಗ್ತಾನೆ. ಸೊ ತಂದೆ ಅಂದರೂ ಕಲಿಸೋದಕ್ಕಿಂತ ತಂದೆಯವರು ಮಾಡೋ ಬಿಹೇವಿಯರನ್ನು ಮಕ್ಕಳು ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ತಂದೆ ಅದೊಂದು, ಅದು ಬೇರೆ ಥರದ ಒಂದು ರಿಲೇಷನ್ಶಿಪ್. ನನಗೆ ನನ್ನ ಮಗಳಿರೋ ರಿಲೇಷನ್ಶಿಪ್ ಬೇರೆ, ನನಗೆ ನನ್ನ ಮಗನಿಗಿರೋ ರಿಲೇಷನ್ಶಿಪ್ ಬೇರೆ. ಬಟ್ ಇಬ್ಬರು ಗಂಡಸರ ಬದ್ಯ ಇರುವಂತಹ, ಯಾಕಂದ್ರೆ ಇಬ್ಬರೂ ಇವತ್ತಿನ ಪ್ರಪಂಚದಲ್ಲಿ ಹೊರಗಡೆ ಹೋಗಬೇಕು, ಸಾಕಷ್ಟು ಸಮಸ್ಯೆಗಳಿರುತ್ತೆ, ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅವರೇ ನಿಭಾಯಿಸಬೇಕು. ತಂದೆ ಎಷ್ಟು, ಮಗ ಎಷ್ಟೇ ದೊಡ್ಡನಾದರೂ ತಂದೆಗೆ ಇವನಿನ್ನು ಚಿಕ್ಕವನು ಅನ್ನೋದೊಂದಿರುತ್ತೆ. ಆದರೆ ಅವನು ಅವನದೇ ಆದ ನಿರ್ಧಾರಗಳಿರುತ್ತೆ, ಅದನ್ನು ಒಪ್ಕೊಳ್ಬೇಕಾಗತ್ತೆ. ತಂದೆ ಆದವನು ನಾನು ಇಷ್ಟು ಮಾಡಿದೆ, ನೀನು ನನಗೇನು ವಾಪಸ್ ಕೊಡ್ತೀಯ ಅನ್ನೋದಕ್ಕಿಂತ ಅವನನ್ನು ಅರ್ಥ ಮಾಡಿ. ಈ ಕಥೆಯಲ್ಲಿ ಎರಡೂ ನಡೆಯುತ್ತೆ, ಒಂದು ಮಗನನ್ನು ಕೂಡ ಅರ್ಥ ಮಾಡಿಕೊಳ್ಳುವ ತಂದೆ, ತಂದೆಯನ್ನು ಕೂಡ ಅರ್ಥ ಮಾಡಿಕೊಳ್ಳೋ ಮಗು. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ರಿಲೇಷನ್ಶಿಪ್ನಲ್ಲಿ. ಆ ಥರದ ಒಂದು ಭಾಳ ಬ್ಯೂಟಿಫುಲ್ ಆದ ಒಂದು ಹೊಸ ಥ್ರೆಡನ್ನು ಈ ಸಿನಿಮಾ ಹುಡುಕ್ತಾ ಇದೆ ಅಂತ ಅನ್ಸುತ್ತೆ. ರಾಂಜೀವರಂನ ತಂದೆ ಬೇರೆ, ಇರುವರ್ನ ತಂದೆ ಬೇರೆ, ಅಭಿಯುಮ್ನಾನುನ ತಂದೆ ಬೇರೆ, ಬೊಮ್ಮರಿಲ್ಲು ಸಿನಿಮಾದ ತಂದೆ ಬೇರೆ, ಅಂತಃಪುರದ ತಂದೆ ಬೇರೆ, ಹೀಗೆ ಓಕೆ ಕಣ್ಮಣಿಯ ಮಣರತ್ನಮ್ ಅವರ ತಂದೆ ಬೇರೆ, ಅಂದರೆ ಬೇರೆ 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 ಇರುತ್ತೆ. ಅಂದರೆ ನಮ್ಮ ನಮ್ಮ ಜೀವನದಲ್ಲಿ ಬರೋ ಬೇರೆ ಬೇರೆ ಸನ್ನಿವೇಶಗಳಿಂದ ಅದು ಪ್ರೂವ್ ಆಗ್ತಾ ಹೋಗುತ್ತೆ. ಬಟ್ ಆ ಬಾಂಧವ್ಯ ಒಂದೇನೆ. ಆ ಥರ ಅಷ್ಟೂ ಪಾತ್ರಗಳು, ಅಥವಾ ನೀವು ಪಾವಕಥೆಗಳಂತ ನೋಡು, ಮಗಳನ್ನೇ ಕೊಲ್ಲಬೇಕಾದ ಪ್ರೆಷರಿಂದ ತಂದೆ ಬೇರೆ. ಸೊ ನನ್ನ ಪುಣ್ಯ ಏನು ಅಂದರೆ, ಒಂದು ಹಲವಾರು ಭಾಷೆಗಳು, ಹಲವಾರು ನಿರ್ದೇಶಕರು, ಹಲವಾರು ನದಿಗಳು, ಬೇರೆ ಬೇರೆ ಯೋಚನೆಗಳಿಗೆ ನಾನು ಹೋಗ್ಲಿಕ್ಕೆ ಸಾಧ್ಯ ಆಯಿತು, ನನ್ನನ್ನು ನಾನು ತೊಡಗಿಸ್ಕೊಳಕ್ಕೆ ಸಾಧ್ಯ ಆಯಿತು ಅನ್ನೋದು. ಸೊ ಅದು ಅದು ಭಾಳ ಬ್ಯೂಟಿಫುಲ್ ಜರ್ನಿ. ಅದು ಫಾದರ್ ಆಫ್ ದ ನೇಷನ್ ಅಂತಾರಲ್ಲ, ಅದು ಚೆನ್ನಾಗಿರುತ್ತೆ ನನಗೆ. ಅದಂಗೆ ಇರ್ಬೋದಲ್ಲ ಎಲ್ಲವೂ. ಹಂಗೆ ನೋಡಕ್ಕೆ ಹೋದರೆ ಫಾದರ್ ಇಸ್ ಅನ್ ಒಪಿನಿಯನ್, ಮದರ್ಹುಡ್ ಇಸ್ ಅನ್ ಒಪಿನಿಯನ್, ಸನ್ ಇಸ್ ಅನ್ ಒಪಿನಿಯನ್. ಬಟ್ ಅವನು ಅವನು ಹುಟ್ಟಿಸಿದಾನೆ, ಬೆಳೆಸಿದಾನೆ ಅಂದಾಗ ಅವನಿಗೆ ಗೊತ್ತಿಲ್ಲದೆ ಒಂದು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ, ಬಟ್ ಬಿಡೋದಲ್ವಾ. ಅದು ಅದೇ ಹೇಳ್ತೀನಲ್ಲ, ಅಭಿನಂದನಲ್ಲಿ ಒಂದು ಡೈಲಾಗ್ ಬರೆದಿದ್ದೆ ನಾನು, ಒಬ್ಬ ಮಗಳು ಹುಟ್ಟಿದ್ಮೇಲೆ ಅಪ್ಪ ಹುಟ್ಟುತ್ತಾನೆ, ಮಗಳು ಬೆಳೀತಾ ಹೋಗ್ತಾಳೆ ಅಪ್ಪ ಬೆಳೆಯೋದೇ ಇಲ್ಲ ಅಂತ. ನಾ ಅಪ್ಪ ಅಂದ್ರೂ ಬೆಳಿಬೇಕಾಗತ್ತೆ ಎಲ್ಲೋ ಒಂದ್ ಕಡೆ. ಸರ್ ಬೇರೆ ಬೇರೆ ಕಾರಣಕ್ಕೆ, ಬೊಮ್ಮರಿಲ್ಲು ಅನ್ನೋ ಒಂದು ಸಿನಿಮಾ ಬೇರೆ ಕಾರಣಕ್ಕೆ ಇಷ್ಟ ಆಗತ್ತೆ ನನಗೆ. ಅಭಿಯುಮ್ ನಾನು ನನಗೆ ಬಹಳ ಇಷ್ಟವಾದ ಸಿನಿಮಾ ಅದು. ಅದು ನನ್ನ ಪರ್ಸ್ನಲ್ ಸ್ಟೋರಿ ಕೂಡ. ನನ್ನ ಮಗಳು 5 ವರ್ಷಗಳಿದ್ದಾಗ ಒಂದು ಸಿನಿಮಾ ಮಾಡಬೇಕು ಅಂದರೆ ಬೆಳೆದ್ಮೇಲೆ ಬಿಟ್ಕೊಡ್ಬೇಕಲ್ಲ. ನನಗೆ ಗಂಡಸಾಗಿ ಒಬ್ಬ ನಟನಾಗಿ ನನಗೆ ನಾನು ನನ್ನ ಕನಸು ತುಂಬ ಕಾಡುವಂತಹ ಸಿನಿಮಾ. ಯಾಕಂದರೆ ನನ್ನ ಹೆಂಡತಿ ನನಗೆ ಹೆಂಡತಿಯಾಗೇ ಇರ್ತಾಳೆ, ಮಗಳು ಮದುವೆ ಆಗಬೇಕು ಹೋದಾಗ ಇವಳು ಸೊಸೆ ಅಲ್ವಾ ಅಂತ ಆಗ ಅರ್ಥ ಆಗುತ್ತೆ. ಮಾವ ಅವಾಗ ಅರ್ಥ ಆಗ್ತಾನೆ ನನಗೆ, ಅಲ್ಲಿ ತನಕ ಹೆಂಡತಿ ಅಪ್ಪ ಅಂತ ನಾವು ಒಂದು ಹೆಂಗಸ್ ಹತ್ರ ಜಗಳ ಆಡ್ತಾ ಇರ್ತೀವಿ. ಬಟ್ ನನ್ನ ಮಗಳಿಗೊಬ್ಬ ಮಾವ ಬರ್ತಾನೆ ಅಂದ ತಕ್ಷಣ ನನಗೆ ನನ್ನ ಹೆಂಡತಿ ಅರ್ಥ ಆಗ್ತಾ ಹೋಗ್ತಾಳೆ. ಅವಳು ಇನ್ನೊಬ್ಬರ ಮಗಳಾಗಿದ್ಲು, ನಾನು ಅವಳನ್ನ ಇನ್ನೊಬ್ಬರ ಮಗಳಂತ ನೋಡೇ ಇರಲಿಲ್ಲ, ನನ್ನ ಮಗಳನ್ನ ನಾನು ನೋಡೋ ಥರ ಅವರಪ್ಪ ನೋಡ್ತಿದ್ದ. ಸೊ ಒಂದು ಒಂದು ಮಗಳು ಮತ್ತು ತಂದೆಯ ರಿಲೇಷನ್ಶಿಪ್ನಲ್ಲಿ ನನಗದು ಬಹಳಷ್ಟನ್ನು ಕಲಿಸ್ತು ಆ ಸಿನಿಮಾನ ಬರಿತಾ ಬರಿತಾ, ನಿರ್ದೇಶನ ಮಾಡ್ತಾ ಮಾಡ್ತಾ. ಐ ಥಿಂಕ್ ದಟ್ ಇಸ್ ಒನ್ ಆಫ್ ಮೈ ವೆರಿ ಫೇವ್ರೇಟ್ ಫಿಲ್ಮ್ಸ್. ಮನುಷ್ಯನಿಗಿರುತ್ತೆ, ತೆಲುಗು ಸಾಹಿತ್ಯದಲ್ಲಿ ಒಂದು ಮಾತಿದೆ, ಅಹಂಕಾರಂ ದಿಶಣ ಅಹಂಕಾರಂ ಅಂತ. ಈಗೋ ಅನ್ನೋದು ಇರಬೇಕು, ಅದು ಈಗೋ ಅನ್ನೋದು ಸ್ವಾಭಿಮಾನ ಆದರೆ ಇರಬೇಕು. ತುಂಬ ತಿನ್ ಲೈನ್ ಅದು, ಅದು ಅಹಂಕಾರ ಆಗ್ಬೋದು. ದಿಶಣ ಅಹಂಕಾರ ಅಂದರೆ ನನ್ನನ್ನು ನಾನು ಗೌರವಿಸ್ಕೊಳ್ತೀನಿ, ನಾನು ನನ್ನನ್ನು ಮಾರ್ಕೊಳ್ಳಲ್ಲ, ಅದು ಕೂಡ ಕೆಲವು ಸಲ ಈಗೋ ಥರ ಕಾಣುತ್ತೆ. ಸೊ ಯಾವ ಸನ್ನಿವೇಶದಲ್ಲಿ ಯಾರ ಜೊತೆ ಇಟ್ಕೋಬೇಕು, ಅದು ಇವಾಗ ನೋಡಿ ಕೋಪ ಇದೆ, ಈಗೋ ಇದೆ, ಅದು ಇನ್ನೊಂದನ್ನು ಹುಟ್ಟಿಸೋಕೆ ಸಾಧ್ಯ. ಆದರೆ
ಇನ್ನೊಂದನ್ನು ಬೆಳೆಸೋಕೆ ಸಾಧ್ಯ ಆದರೆ, ಒಂದೊಂದು ಧಾರ್ಮಿಕ ಕೋಪ ಆದರೆ ಒಳ್ಳೇದಲ್ವಾ? ಈಗ ಒಂದು ಸ್ವಾಭಿಮಾನವಾಗಿದ್ದರೆ ಒಳ್ಳೆಯದು, ಬಟ್ ಅದು ಅಹಂಕಾರವಾಗಿದ್ದರೆ ಅದು ಇಬ್ಬರಿಗೂ ಒಳ್ಳೇದಲ್ಲ. ನಾವು ಅದನ್ನ ಆಯಾ ಅದು ಆಯಾ ಸಿಚುವೇಶನ್ಗೆ ಚೇಂಜ್ ಆಗ್ತವೆ. ಒಂದು ಪದದ ಅರ್ಥ ಡಿಕ್ಷನರಿಯಲ್ಲಿ ಸಿಗಲ್ಲ, ಆ ಸಂದರ್ಭದಲ್ಲಿ ಸಿಗುತ್ತೆ. ಆ ಪದ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತೀವೋ ಅದಕ್ಕೆ ಆ ಪದಕ್ಕೆ ಅರ್ಥ ಇರುತ್ತೆ ಹೊರತು ಈಗ ಒಂದು ತಕ್ಷಣ ಒಂದು ಡೆಫಿನೆಟ್ ಮೀನಿಂಗ್ ಅಂತ ಇರಲ್ಲ, ಅದು ಡಿಕ್ಷನರಿನಲ್ಲಿರುತ್ತೆ. ಅದು ಒಂದೇ ಜಾತಿ ಅಲ್ಲ, ಅದು ಅದೊಂದು ಸ್ವಲ್ಪ ಮೇಲ್ ಇರುತ್ತೆ, ಅದು ಅದು ಏನು ಮಾಡೋಕ್ಕಾಗಲ್ಲ, ಅದು ಅದಿರ್ತದೆ. ನೋಡಿ, ಒಬ್ಬರು ಹೊಣೆ ಅಂತ ಹೇಳೋಕ್ಕಾಗಲ್ಲ. ನಾವು ಯಾವುದ್ರ ಹಿಂದೆ ಹೋಗ್ತೀವಿ, ಯಾವ್ದನ್ನ ಹುಡ್ಕೊಳ್ತಾ ಹೋಗ್ತೀವಿ. ಇವಾಗ ಬಾಲಚಂದರ್ ಅಂತ ಒಬ್ಬ ನಿರ್ದೇಶಕರು, ಅವರು 100 ಸಿನಿಮಾ ಮಾಡಿದ್ರು, ಅದರಲ್ಲೊಂದು 40 ಫ್ಲಾಪ್ ಇರುತ್ತೆ, ಆದರೆ ನಿರಂತರವಾಗಿ ಮಾಡ್ತಾ ಹೋಗ್ತಾರೆ. ನಾವು ತಪ್ಪು ಇನ್ನೊಬ್ಬರ ಮೇಲೆ ಹೊರಿಸೋದು ಭಾಳ ಈಸಿ, ಅದು ನಮ್ಮಲ್ಲಿ ಹೆಂಗೆ ಇಟ್ಕೊಂಡು ನಿಂತ್ಕೊಳ್ತೀವಿ. ಹಣದ ವ್ಯಾಪಾರದ ಮೇಲೆ ಹೋಗ್ಬಿಟ್ರೆ ವ್ಯಾಪಾರದ ಮೇಲೆ ಹೋಗ್ಬಿಡುತ್ತೆ, ಫೈನಾನ್ಸ್ ಮೇಲೆ ಹೋಗ್ಬಿಟ್ರೆ ಫೈನಾನ್ಸ್ ಮೇಲೆ ಹೋಗ್ಬಿಡುತ್ತೆ, ಇಲ್ಲ ನಮಗೆ ಎಂಡ್ ರಿಸಲ್ಟು ಮಾರ್ಕೆಟಿಂಗು ಬ್ರಹ್ಮಾಂಡ ಬೇಕು ಅಂದರೆ ಅದ್ರ ಮೇಲೆ ಆಗ್ತಾ ಹೋಗುತ್ತೆ. ಕೊನೆಗೂ ಆ ಎಲ್ಲ ಥರದ ನದಿಗಳಲ್ಲಿ ಹರಿಯುವ ಜೀವಸೆಲೆ ಏನು? ಅದು ಪ್ರೇಕ್ಷಕರು ಯಾಕೆ ಒಳ್ಳೆಯ ಅಭಿರುಚಿ ಸಿನಿಮಾಗಳನ್ನು ನೋಡಲ್ಲ ಅಲ್ವಾ? ಪ್ರೇಕ್ಷಕರು ಇಷ್ಟ, ಕರೆಕ್ಟ್, ಅವ್ರ ಇಷ್ಟನೇ. ಆ್ಯಂಡ್ ಇವತ್ತು ಇಂಟರ್ನೆಟ್ಟು ಮತ್ತು OTT ಎಲ್ಲ ಬಂದ ಮೇಲೆ ಆ್ಯಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತಿದಾರಲ್ಲ, ಅದು ನನ್ನ ಪ್ರಕಾರ ಪ್ರೇಕ್ಷಕ ಪ್ಯಾನ್ ಇಂಡಿಯಾ ಆಗಿದ್ದಾನೆ. ನಾವು ಪ್ರೇಕ್ಷಕರನ್ನ ಅಲ್ಲಗೆಳ್ಬಿಟ್ಟಿದ್ವಿ. ಈಗ ಅವನು ಮಲಯಾಳಂ ಸಿನಿಮಾನು ನೋಡ್ತಾನೆ, ಹಿಂದಿ ಸಿನಿಮಾನು ನೋಡ್ತಾನೆ, ಕೊರಿಯನ್ ಸಿನಿಮಾ ನೋಡ್ತಾನೆ, ಸಬ್ಟೈಟ್ಲ್ ಇದ್ರೆ ಸಾಕು ನೋಡ್ತಾನೆ. ಹಾಗಾಗಿ ರೀಚ್ ಆಗಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವತ್ತೂ ಯಾವುದೇ ಚಿತ್ರರಂಗ ಮತ್ತು ಪ್ರೇಕ್ಷಕ ಕಂಟೆಂಟನ್ನು ದಾಟಿ ಹೋಗ್ತಾನೋ, ಕಂಟೆಂಟ್ ಅವನಿಗೆ ಮುಖ್ಯ ಆಗೋದಿಲ್ವೋ, ಆಗ ಕೆಳಗಿಳಿಯೋದು ಶುರು ಆಗುತ್ತೆ, ಮತ್ತಲ್ಲಿ ಓಡಾಡೋಕ್ಕೆ ಶುರು ಆಗುತ್ತೆ. ಪ್ಲಸ್ ಹಣ ಇನ್ವಾಲ್ವ್ ಆಗಿದೆಯಲ್ಲ, ಅದು ಹಾಕಿದ್ದನ್ನು ಹಾಕಿದ ಕಡೆನೇ ತೆಗಿಬೇಕು. ಅದು ದೊಡ್ಡ ಪ್ರೊಡ್ಯೂಸರ್ ದೊಡ್ಡ ಸಕ್ಸಸ್ ಆಗ್ಬಿಟ್ಟ ಅಂತೀರಿ, ಸಕ್ಸಸ್ ತುಂಬ ಕಮ್ಮಿ ಬಂದಿರುತ್ತೆ, ಫೇಲ್ಯೂರ್ನಲ್ಲಿ ಹಿಂಗೆ ಹೋಗ್ಬಿಡುತ್ತೆ ದುಡ್ಡು, ಬಡ್ಡಿಗಳು, ವ್ಯಾಪಾರಗಳು. ಸೊ ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್, ಅದು ಇಬ್ಬರೂ ಸೇರಿ ಯೋಚನೆ ಮಾಡ್ತಾ ಹೋಗ್ಬೇಕು. ಆಮೇಲೆ ಬರೋ ನಟರುಗಳು ಕೂಡ ನಾನು ಬರೀ ಜಿಮ್ಗೆ ಹೋಗಿ ಆ ನಟ ಆಗ್ಬಿಡ್ತೀನಿ ಅಂದ್ರೆ ಆಗಲ್ಲ. ಇವಾಗ ದೊಡ್ಡ ದೊಡ್ಡ ನಮ್ಮ ನಟನ ಒಂದು ಭಾಷೆಯ ಬಗ್ಗೆ, ಕಲ್ಚರ್ ಬಗ್ಗೆ, ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋದು, ಕಥೆಯ ಪ್ರಕಾರಗಳನ್ನು ತಿಳ್ಕೊಳ್ಳೋದು, ಅದರಲ್ಲಿ ನಾನು ಅಭಿವ್ಯಕ್ತಿ ಮಾಡಬೇಕು, ಅದರಿಂದ ನನಗೆ ಹೆಸರಾಗಬೇಕು ಅನ್ನೋದು, ಈ ಥರದ್ದೆಲ್ಲ ಆ ಥರದ ಮುಂದಿನ ತಲೆಮಾರಿಗೆ ನಾವು ಕೊಟ್ಟಿದ್ದೀವಿ ಒಂದು ಅಟ್ಮಾಸ್ಫಿಯರು. ಅಂದರೆ ಪ್ರತಿಯೊಬ್ಬನು ಗೆಲ್ಲಲೇಬೇಕು, ಆ ಪ್ರೆಷರ್ ಯಾಕೆ ಕೊಟ್ಟಿದ್ದೀವಿ? ಸೋಲೋ ಒಂದು ಸಂತೋಷ ಕೂಡ ಯಾಕೆ ಕೊಟ್ಟಿಲ್ಲ? ಕ್ಷಮಿಸೋ ಸಂತೋಷ ಯಾಕೆ ಕೊಟ್ಟಿಲ್ಲ ನಾವು? ಆಮೇಲೆ ನಮ್ಮಲ್ಲೂ ಕೂಡ ಈ TRP-ಗಳಾಗ್ಬಿಟ್ಟು ಅವ್ರು ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆ ಕತೆ ಗೊತ್ತಾಗ್ಬಿಡ್ಬೇಕು ನಮಗೆ. ಅಂದರೆ ನಮಗೂ ನೋಡೋರ್ಗೂ ಕೂಡ ಅವನು ಏನು ಹೇಳ್ತಾನೆ ಅನ್ನೋ ತಾಳ್ಮೆನೇ ಇಲ್ಲ, ನಾನು ಅನ್ಕೊಂಡ್ರೆ ಸಿನಿಮಾ ತೆಗಿತಿದ್ಯ ಅಂತಾನೆ ನೋಡಕ್ ಹೋಗೋದು, ಹಂಗಾಗಲ್ಲ ಅಲ್ಲ ಸಂಭಾಷಣೆಯಲ್ಲಿ. ಸೊ ದರ್ ಲಾಟ್ ಆಫ್ ಅದರ್ ಥಿಂಗ್ಸ್. ವಿಮರ್ಶೆಯಲ್ಲೂ ಸಮಸ್ಯೆಗಳಿವೆ. ಯಾವ ಸಿನಿಮಾನ ವಿಮರ್ಶೆ ಮಾಡ್ತೀವಿ, ಯಾವ ಸಿನಿಮಾನ ವಿಮರ್ಶೆ ಮಾಡಲ್ಲ, ಹೇಗೆ ವಿಮರ್ಶೆ ಮಾಡ್ತೀವಿ, ಅದರ ಗುಣವನ್ನು ಇಟ್ಕೊಂಡು ಮಾಡ್ತೀವಿ, ಇಲ್ಲ ಇದನ್ನು ಸ್ವಲ್ಪ ನಾವು ಬೆಳೆಸ್ಬೇಕು ಅಂತ ವಿಮರ್ಶೆ ಮಾಡ್ತೀವ, ಜನರ ಟಕ್ಕಂತ ಒಂದು 2 ಲೈನಲ್ಲಿ ಬರೆದು ಹೋಗ್ಬಿಡ್ತೀವಿ. ಸೊ ಈ ಅಜಾಗರೂಕತೆ, ಈ ಇರ್ರೆಸ್ಪಾನ್ಸಿಬಿಲಿಟಿ ಕೂಡ. ಸೊ ಇಟ್ ಈಸ್ ಆಸ್ ಅ ಸೊಸೈಟಿ ವಿಲ್ ಹ್ಯಾವ್ ಟು ಸಿ ವರ್ಕ್. ಒಂದರ ಮೇಲೆ ನಾನು ಕಾರಣ ಹೇಳೋಕ್ಕಾಗಲ್ಲ. ಎಷ್ಟಿದೆಯೋ ಅಷ್ಟೇ ಮಾಡ್ಬೇಕು. ಅದು ಫಾದರ್ ಅನ್ನೋದು ಒಂದು ಪೇಂಟಿಂಗ್ ಆದರೆ, ಪೇಂಟಿಂಗ್ನಲ್ಲಿ ಪ್ರಕಾಶ್ ರೈ ಅನ್ನೋನು ಒಂದು ಬಣ್ಣ, ನಾನು ಆ ಬಣ್ಣ ಮಾತ್ರ ಮಾಡ್ಬೇಕು, ನಾನೇ ಪೇಂಟಿಂಗ್ ಅಲ್ಲ. ಅದು ಹೆಂಗೆ ಮಾಡ್ಬೇಕು? ಒಬ್ಬ ನಿರ್ದೇಶಕ ನಟನ ಕೆಲಸ ಅಷ್ಟೇ ಅಲ್ವಾ? ಒಬ್ಬ ನಿರ್ದೇಶಕ ಒಂದು ಪೇಂಟಿಂಗನ್ನು ನೋಡ್ತಾನೆ, ಅವನಿಗೆ ಅದರಲ್ಲಿ ಮ್ಯೂಸಿಕ್ ಅನ್ನೋ ಒಂದು ಕಲರ್ ಬೇಕು, ಅವನಿಗೆ ಸಿನಿಮಾಟೋಗ್ರಫಿ ಒಂದು ಕಲರ್ ಬೇಕು, ಡೈಲಾಗ್ ರೈಟಿಂಗ್ ಒಂದು ಬೇಕು, ಎಡಿಟಿಂಗ್ ಬೇಕು. ಯಾವುದು ಅಲ್ಲ, ಎಕ್ಸಾಜುರೇಷನ್ ಬೇಕಾದರೆ ಎಕ್ಸಾಜುರೇಷನ್ ಮಾಡಬೇಕು. ಅದು ಭಾವಗಳಲ್ಲ, ಒಂದು ಹಾಸ್ಯ ಮಾಡ್ದಂಗೆ ಮೆಲೋ ಡ್ರಾಮಾ ಮಾಡಬೇಕಾಗತ್ತೆ, ಕೆಲವು ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ಬೇಕಾಗತ್ತೆ. ಅದು ಆ ಪೇಂಟಿಂಗ್ನ ಡಿಸಿಷನ್. ಕೆಲವು ಸಲ ಒಂದೇ ಒಂದು ಚುಕ್ಕಿಯಾಗಿಟ್ಟಿರ್ತಾರೆ ಚಿಕ್ಕ ಸೀನು, ಅದರಲ್ಲಿ ನನಗೆ ಒಂದೇ ಒಂದು ಶಾಟ್ ಇರುತ್ತೆ, ಅದು ಯಾಕೆ ಒಂದೇ ಒಂದು ಶಾಟ್ ಇದ್ದರೆ ಅದ್ರ ಕಡೆ ಕಣ್ಣು ಹೋಗೋ ಥರ ಅದು. ಅದು ಸೊ ಅವೆಲ್ಲವೂ ನಡೆಯುತ್ತೆ ಸಿನಿಮಾದಲ್ಲಿ. ಪ್ಯಾನ್ ಇಂಡಿಯಾ ಲೆವೆಲ್
ನನ್ಗೆ ಭಾಳ ಖುಷಿ ಆಯ್ತು ನನಗೆ, ನಾನು ಹಾಸ್ಯ ಮಾಡಲ್ಲ ಅದನ್ನು. ಅರೆ ರೇ, ಯಾಕಂದರೆ ನಾನು 26 ಸಿನಿಮಾ ಪ್ರೊಡ್ಯೂಸ್ ಮಾಡಿದವನು, ಡೈರೆಕ್ಟ್ ಮಾಡಿದವನು, ಆ್ಯಂಡ್ 5 ಇಂಡಸ್ಟ್ರಿ ನೋಡಿದವನು. ಇವತ್ತಿನ ಪರಿ ಇದು ಭಾಳ ಬೇಕಿತ್ತಲ್ಲ ಅಂದೆ ನಾನು. ಇವರು ಒಂದು ವೇಳೆ 5 ಸಿನಿಮಾಗಳು ದೊಡ್ಡ ದೊಡ್ಡದು ಟಪಟಪ ಟಪ ಅಂತ ಮಾಡಿದರೆ ಓಕೆ, 5 ಸಿನಿಮಾಗಳನ್ನು ನಿರ್ಮಿಸುವ ನಿರ್ಮಾಪಕ ನನಗೆ ಬಂದು ಹೇಳಿದ ಕತೆ ಇದೆಯಲ್ಲ ಫಾದರ್ ಅನ್ನೋ ಕತೆ. ಅರೆ, ಅಭಿರುಚಿ ಮಾತಾಡ್ತಾ ಇದ್ದಾನೆ ಈ ಮನುಷ್ಯ, ಸುಮ್ಮನೆ ನಂಬರ್ಸ್ ಮಾತಾಡ್ತಾ ಇಲ್ಲ. ನಂಬರ್ಸ್ ಮಾತಾಡ್ತಾರೆ ಅಂದ್ರೆ ನಮ್ಗೆ ಅದರಲ್ಲಿ ಒಂದು ಅನ್ನ ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತಲ್ಲ ಆಗ ನಮಗೆ. ಹಾಗಾದ್ರೆ ನಾನು ಬರೀ ನಾನು ಬಂದು ಆ್ಯಕ್ಟ್ ಮಾಡೋದಲ್ಲ, ಈ ಥರದ ಒಂದು ಮೂಮೆಂಟ್ ಜೊತೆ ನಿಂತ್ಕೊಳ್ಳೋದ್ರಲ್ಲಿ ಅದು ನಿನ್ನ ಸ್ವಲ್ಪ ಮಿಕ್ಕದವ್ರು ನಗ್ತಿದ್ರೆ ನಾನು ಜೊತೆಗೆ ನಿಂತ್ಕೊಳ್ತೀನಿ ಅಷ್ಟೇ, ಅದು ಸಿಂಪಲ್. ಅದನ್ನು ಎಷ್ಟು ಇನ್ನೂ ಎಷ್ಟು ಜನಕ್ಕೆ ಹೇಳಿದ್ದೀನಿ ಅಂದರೆ ಅವ್ರು ನಿಮಗೆ ಹೇಳೋಲ್ಲ. ಈ ಶೆಡ್ಯೂಲ್ ಹಾಕೋಕ್ಕೂ ಮುಂಚೆ ನಾನು ಕರೆಸಿದ್ದೆ ನನ್ನ ಶ್ರೀರಂಗಪಟ್ಟಣ ತೊಡಗ, ಒಂದು ಕೆಲಸ ಮಾಡಿ, ನೀವು 5 ಸಿನಿಮಾ ಮಾಡ್ತಿದ್ದೀರಿ, ಶೂಟಿಂಗ್ ಡೇಸ್ ಕಮ್ಮಿ ಆದರೂ ಸ್ವಲ್ಪ ಉಳಿಯುತ್ತೆ, ಕರೆಕ್ಟಾಗಿ ಆಗುತ್ತೆ, ಒಂದೇ ಶೆಡ್ಯೂಲ್ ನಾನು ಮಾಡೋಕ್ಕಾಗತ್ತಾ? ಡೇಟ್ ಇದೆಯಾ ನಿಮ್ಮ ಹತ್ರ? ಹೌದು, ಡೇಟ್ ಕೊಡ್ತೀನಿ ನಾನು. ಡಾರ್ಲಿಂಗ್ ಕೃಷ್ಣ ಅವ್ರಿಗೂ ಹೇಳಿ ಒಂದು ಸಲ ಒಂದೇ ಹತ್ರ ಕೂತ್ಕೊಂಡು ಮಾಡಿದ್ರೆ ಕೆಲಸ ಆಗ್ತಾ ಹೋಗುತ್ತೆ ಅಂತ. ಇದರಿಂದ ನಾವು ಭಾಳ ಬ್ಯೂಟಿಫುಲ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಯಿತು, ಮೈಸೂರಲ್ಲಿ ಮಾಡೋಕ್ಕೆ ಶುರು ಆಯಿತು. ಅಂದರೆ ನನ್ನಿಂದ ಅದು ಮಾಡೋಕ್ಕೆ ಸಾಧ್ಯ. ಸೊ ಇವರು ಇವ್ರು ತೊಗೊಂಡ ಕತೆ ಕೇಳಿದ ತಕ್ಷಣ, ಓಹೋ, 5 ಸಿನಿಮಾ ಅಂದರೆ ಇದು ಬರೀ ಬೊಗಳೆದಾಸ ಅಲ್ಲ, ಇದು ಇದು ಏನೋ ಒಂದಷ್ಟು ಮಾಡಬೇಕು ಅಂತ ಹೊರಟಿದೆ ಅಂತ ಅನ್ನಿಸ್ತು. ಯಾಕಂದ್ರೆ ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ, ಅವರೇ ನಿರ್ದೇಶನ ಮಾಡ್ತಾ ಇದ್ದಾರೆ. ಅದೇ ಥರದಲ್ಲಿ ಚಿಕ್ಕ ಚಿಕ್ಕ ಸಿನಿಮಾಗಳು ಮಾಡ್ತೀನಿ ಅಂತಾರಲ್ಲ, ಐ ಥಿಂಕ್ ಇಟ್ ತುಂಬ ಆರೋಗ್ಯವಾದ ಬೆಳವಣಿಗೆ. ಸರ್, ರಾಜಮೋಹನ್ ಅಷ್ಟೇ ಗೊತ್ತಿರೋದು ನನಗೆ ಹೆಸರು. ಅವ್ರಿಗೆ ತಮಿಳ್ನಾಡು, ಈಗ ನಮಗೆ ಭಾಷೆಯ ಒಂದು ಯಾವುದೇ ಬೌಂಡ್ರಿ ಇಲ್ಲ ನನಗೆ. ನಾನು 5 ಸಿನಿಮಾ ಮಾಡೋಕ್ಕೆ ಹೊರಟಾಗ ನಮ್ಮ ಸರ್ ಹೇಳಿದಾಗೆ ಒಳ್ಳೊಳ್ಳೆ ಕಂಟೆಂಟ್ ಇಡಬೇಕಿತ್ತು. ನಾನು ಆಗ ಕತೆಗಳು ಕೇಳ್ತಿದ್ದೆ, ಯಾರೇ ಬರಲಿ ಟ್ಯಾಲೆಂಟೆಡ್ಸ್ ಕನ್ನಡ ಎಲ್ಲ ಒಳ್ಳೊಳ್ಳೆ ಕತೆಗಳು ಕೇಳ್ತಿದ್ದೆ. ಆಫ್ಟರ್ ಕಬ್ಜಾ ನಾನು ಒಂದು 6 ತಿಂಗಳು ಬರೀ ಕತೆಗಳು ಕೇಳ್ತಿದ್ದೆ. ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಒಬ್ಬರು ಸರ್ ರಾಜಮೋಹನ್ ಅಂತ ಒಂದು ಕತೆ ಹೇಳಿದ್ರು ಅಂತ. ಅವ್ರು ಬಂದು ನನಗೆ ಪರಿಚಯ ಇಲ್ಲ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಅವರು ನನ್ನ ಹತ್ರ ಡೈರೆಕ್ಟ್ ಮಾಡ್ಬೇಕಿತ್ತು. ಪಾಪ, ನನ್ನ ಹತ್ರ ಒಂದು ಕಬ್ಜಾ 4 ವರ್ಷ ಕೆಲಸ ಮಾಡಿದರು. ಏ, ನೀನು ಕತೆ ಹೇಳಂದ್ರೆ ಯಾರನ್ನ ಕರ್ಕೊಂಬರ್ತೀಯಲ್ಲ ಅಂದ್ರೆ, ಇಲ್ಲ ಸರ್ ಅಂದ್ ಕೇಳಿ ಸರ್ ಅಂದರು. ಇವ್ರು ಬಂದರು ಒಂದು ಕತೆ ಹೇಳಿದ್ರು ಸರ್. ಫಸ್ಟ್ ಲೈನ್ ಹೇಳಿದ ತಕ್ಷಣವೇ ನಾನು ಏನು ಹೇಳಿದ್ದು, ನನಗೆ ಲೈನ್, ನಾನು ಯಾವಾಗಲೂ ಹೇಳೋದು ಸಾಂಗ್ ಆಗಲಿ ಕತೆ ಆಗಲಿ ಲೈನು ಹೇಗಿದೆ ಅಂತ ನಾನು ಚಂದ್ರು ಹುಡ್ಕೋದು. ಫಾರ್ ಎಕ್ಸಾಂಪಲ್, ಐ ಲವ್ ಯು ಅಲ್ಲಿ ಮಾತನಾಡಿ ಮಾಯವಾದೆ ನಿಂಗೆ ಕಾದೆ, ನಾನು ಅಷ್ಟೇ ಹೇಳಿದ್ದೆ. ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ನೋಡಿದ್ದೆ, ಡಾಕ್ಟರ್ ಅವರು. ಸರ್, ನಾನು ಇರ್ತೀನಿ ಮಾಡಿ ಅಂತೇಳಿ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದೆ, ಕಿರಣ್ ತೋಟಮ್ಮಯ್ಯಲು. ಇವ್ರ ಲೈನ್ ಕೇಳಿ ಇವ್ರು ಡೈರೆಕ್ಟ್ ಮಾಡ್ತಾರಾ, ಇವ್ರು ಯಾವ ಸಿನಿಮಾ ಮಾಡಿದ್ದೀರಾ ಏನೂ ಹೇಳಿಲ್ಲ. ಅವತ್ತೇ ಅಗ್ರಿಮೆಂಟ್ ಮಾಡಿ ಅಡ್ವಾನ್ಸ್ ಕೊಟ್ಟು ಈ ಸಿನಿಮಾ ನಾನು ಮಾಡ್ತಾ ಇದ್ದೀನಿ. ಸರ್, ಕತೆನೂ ಬೇಕಾದ್ರೆ ಕೊಡ್ತೀನಿ ಅಂದರು. ನೀನು ಕತೆ ಬೇಡ, ನೀನು ಫೀಲ್ ಮಾಡಿದ್ಯಾ, ಕರೆಕ್ಟ್ ಕೆಲಸ ಮಾಡೋದು 6 ತಿಂಗಳು ಒಂದು ಹೋಟೆಲ್ ಮಾಡಿ ರೂಮ್ ಕೊಟ್ಟು ನೀಟಾಗಿ ಕತೆ ಮಾಡುವಂತ ಕೂರಿಸಿ ಮಾಡಿದೆ. ಅಂದರೆ ಕತೆ ಚೆನ್ನಾಗಿದ್ದು ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ. ಇವತ್ತಿಗೂ ಅವ್ರದ್ದು ಯಾವವರು, ಅವ್ರು ಎಲ್ಲಿಯವರು ನನಗೆ ಗೊತ್ತಿಲ್ಲ. ನಾವೊಂದು ರೂಮ್ ಕೊಟ್ಟಿದ್ದೀವಿ, ನಾವೊಂದು ರೂಮ್ ಕೊಟ್ಟಿದ್ದೆ, ಇವಾಗ ಆಫೀಸಲ್ಲಿ ಒಂದು ಮನೆ ಕೊಟ್ಟಿದ್ದೀವಿ, ಇಲ್ಲೇ ಇದ್ದಾರೆ ಅವರು. ಸರ್, ಒಂದೇ ಶೆಡ್ಯೂಲಲ್ಲಿ ಪ್ಲಾನ್ ಮಾಡಿದ್ದೀವಿ. ಮೈಸೂರು, ವಾರಣಾಸಿಯಲ್ಲಿ ಒಂದು ಅಷ್ಟಿದೆ, ಮಂಗಳೂರಲ್ಲಿ ಒಂದು 2-3 ದಿನ ಇದೆ. ಸೊ ಸುತ್ತಮುತ್ತ ಇದೆ ಸರ್ ಎಲ್ಲ. ಸರ್, ಅವ್ರೇನು ಹೇಳಿದ್ರು, ನಾನು ಸಿನಿಮಾ ಮಾಡ್ಬಿಡ್ತೀನಿ ಚೆನ್ನಾಗಿ, ಆಮೇಲೆ ಮಾತಾಡ್ತೀನಿ. ಸರ್, ಅವರು ಎರಡು ಸಿನಿಮಾ ಮಾಡಿದ್ದಾರೆ ತಮಿಳಲ್ಲಿ, ಚೆನ್ನಾಗಿ ಹೋಗಿದ್ದೆ ನಾನು ಆಮೇಲೆ ಸಿನಿಮಾ ನೋಡಿದೆ. ಚೆನ್ನಾಗಿ ಒಂದು ಸಿನಿಮಾ ಕುಂಕುಮ ಪೂಮ್ ಅಂತ ಒಂದು ಸಿನಿಮಾ, ವಾನವರಾಯ ವಲ್ಲವರಾಯ ಅಂತ ಎರಡು ಸಿನಿಮಾ. ಸೊ ಇವರೆಲ್ಲ ಆದ್ಮೇಲೆ ನಾನು 2 ಸಿನಿಮಾ ನೋಡಿದೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ಏನು ಘಟನಾ ಅವಳು ಡೈರೆಕ್ಟಾಗಿ ಕೇಳಿ, ನನಗೆ ಅರ್ಥ ಆಗ್ತಿಲ್ಲ. ಫಾದರ್ ಅನ್ನೋ ರೋಲ್ ಹೆಂಗಿದೆ, ಇವತ್ತು ನಡೀತಿರೋ ಘಟನಾವಳಿಗಳು ಹೆಂಗಿದೆ ಕೇಳಲಿ, ಬಟ್ ಪ್ರಶ್ನೆನೇ ಸರಿ ಇಲ್ಲ. ಯಾವುದು? ಹಿಂಗ್ ಹೋಗಿ ಬಾಲ್ ಹಿಂಗ್ ಮಾಡಿದ್ರೆ ಹಿಂಗಿಂದ ಹಿಂಗ್ ಸ್ಪಿನ್ ಆಗಿ ಹಿಂಗ್ ಸ್ಪಿನ್ ಆಗಿದೆಯಪ್ಪ ಬಾಲ್. ಡಬಲ್ ಗೂಗ್ಲಿ ಇದು, ಅದು ಹೆಂಗ್ ಉತ್ತರ ಕೊಡೋದು ಬಿಟ್ಟ ನಾನು ಅದಕ್ಕೆ. ಘಟನಾವಳಿಗಳು ಎಲ್ಲ ಮಾತಾಡ್ತಾ ಇದ್ದಾರೆ ಒಂದೂವರೆ ತಿಂಗಳಿಂದ ಅಲ್ವಾ. ಸೊ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಚೇಂಜ್ ಮಾಡೋಣ.
ನೀವು ದರ್ಶನ್ ಬಗ್ಗೆ ಮಾತಾಡ್ಬೇಕು, ಸೂರಜ್ ರೇವಣ್ಣನ ಬಗ್ಗೆ ಮಾತಾಡ್ಬೇಕು, ಪ್ರಜ್ವಲ್ ರೇವಣ್ಣನ ಬಗ್ಗೆ ಮಾತಾಡ್ಬೇಕು, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕು ಅಲ್ವಾ? ಇದು ಒಂದೂವರೆ ತಿಂಗಳಿಂದ ಎಲ್ಲರೂ ಇದನ್ನೇ ಮಾತಾಡ್ತಿರೋದ್ರಿಂದ ನಾನು ನೀವು ಕೂತ್ಕೊಂಡು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋಣ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಿಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಆಮೇಲೆ ಆಟೋ ಡ್ರೈವರ್ಸ್ ಈ ಬೈಕ್ ಡ್ರೈವರ್ಸ್ನಿಂದ ತೊಂದರೆ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಅಡುಗೆ ಮಾಡ್ತಾರಲ್ಲ, ಅವ್ರಿಗೆ 3,000 ರೂಪಾಯಿ ಸಂಬಳ ತಿಂಗಳಲ್ಲಿ, ಅವಳು ಕದಿದೆ ಏನು ಮಾಡ್ತಾಳೆ, ಅದ್ರ ಬಗ್ಗೆ ಏನಾದ್ರು ಮಾತಾಡೋಣ. ಯಾಕಂದ್ರೆ ಬಿಕ್ಕಿರೋರೆಲ್ಲ ಭಾಳ ಬ್ಯುಸಿ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡೋಣ ಅಲ್ವಾ? ನೋಡಿ, ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೆ ಮೀಡಿಯಾ. ಕೋತಿ ಮಾಣಿಕ್ಯ ಒಳ್ಳೇದೆ, ಕೋತಿ ಕೈಗೆ ಸಿಕ್ಕರೆ ಅಷ್ಟೇ ನಾವು ಯೋಚನೆ ಮಾಡ್ಬೇಕು. ಪ್ಲಸ್ಸು ಮೈನಸ್ಸು ಎರಡು ಇರುತ್ತೆ, ಒಂದು ಒಳಗಿನ ಅಸಹ್ಯನೂ ಹೊರಗಡೆ ಬರುತ್ತೆ, ಒಂಥರದ ವಿಕಾರಗಳು ಹೊರಗಡೆ ಬರ್ತಾ ಇದೆ, ಬರಬೇಕು. ಅದೆರಡು ನಡೆ ಒಡೆಯ ಟೈಮಲ್ಲಿ ಸೋಷಿಯಲ್ ಮೀಡಿಯಾಗಳು ತುಂಬ ಇಂಪಾರ್ಟೆಂಟ್ ಆದ ವಿಷಯಗಳನ್ನು ಬೇಗ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮಾಧ್ಯಮಗಳು ಕೂಡ ಇವತ್ತು ಪ್ರೈವೇಟ್ ಯೂಟ್ಯೂಬ್ ಚಾನಲ್ಗಳು ಬರ್ತಾ ಇವೆ, ಇನ್ನೊಂದು ಬರ್ತಾ ಇವೆ. ಒಳ್ಳೇದೇನೆ, ಅದೇ ಒಳ್ಳೇದು ಎರಡೂ ಇರುತ್ತೆ, ಅದು ಯಾವ್ದು ತಗೊಳ್ತೀವಿ ಅನ್ನೋದಷ್ಟೇ. ಈ ನಮ್ಮ ಹೇಮಂತ್ ಒಂದು ಸಿನಿಮಾ ಮಾಡಿದ್ನಲ್ಲ, ಯಾವುದು ಗೋಧಿ ಬಣ್ಣ ಸಾಧಾರಣ, ಅದರಲ್ಲಿ ಅನಂತನಗರದ ಒಂದು ಒಳ್ಳೆ ಡೈಲಾಗ್ ಇದೆ, ನಮ್ಮೆಲ್ಲರ ಒಳಗಡೆ ಒಂದು ಕಪ್ಪು ನಾಯಿ ಬಿಳಿ ನಾಯಿ ಎರಡೂ ಇರುತ್ತೆ, ನಾವು ಯಾವ ನಾಯಿ ಜಾಸ್ತಿ, ಕಪ್ಪು ನಾಯಿ ಕೆಟ್ಟದು ಬಿಳಿ ನಾಯಿ ಒಳ್ಳೇದು, ನಾವು ಯಾವುದಕ್ಕೆ ಊಟ ಜಾಸ್ತಿ ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ನಾವು ಎರಡನ್ನೂ ನೋಡ್ತಾ ಹೋಗ್ಬೇಕು, ಅಂದರೆ ಒಂದು ವೈಜ್ಞಾನಿಕ ಬೆಳವಣಿಗೆ ಇರ್ಬೋದು ಅಥವಾ ಮಾಧ್ಯಮದ ಬೆಳವಣಿಗೆ ಇರಬೇಕು, ಎಲ್ಲ ಬೆಳವಣಿಗೆಗಳು ನಡೀತಾ ಹೋಗ್ಬೇಕು. ಇವಾಗ ಅಣುಬಾಂಬು ಕಂಡಿಡಿದಿದ್ದು ಎಲೆಕ್ಟ್ರಿಸಿಟಿಗೋ ಎನರ್ಜಿಗೆ, ಇನ್ನೊಬ್ಬನ ಕೊಲ್ಲಕ್ಕಲ್ಲ. ಹಂಗೆ ನಮ್ಮಲ್ಲಿಯ ಒಂದು ಮನಸ್ಸಾಕ್ಷಿ, ನಮ್ಮ ಆತ್ಮಾವಲೋಕನೆ, ನಾವು ಯಾವಾಗ ಏನು ಮಾತಾಡ್ತೀವಿ. ಯಾಕಂದರೆ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ಅಥವಾ ನಾವೊಂದು ನ್ಯೂಸ್ ಮಾಡಬೇಕಾದ್ರೆ ಒಂದು ವಿಷಯವನ್ನು ತೋರಿಸ್ಬೇಕಾದ್ರೆ ಯಾರೋ ಒಬ್ಬರ ಮೇಲೆ ಅಲ್ವಲ್ಲ, ಹೆಣ್ಮಕ್ಳು ನೋಡ್ತಿರ್ತಾರೆ, ಯಂಗ್ಸ್ಟರ್ಸ್ ನೋಡ್ತಿರ್ತಾರೆ, ತಾಯಂದ್ರು ನೋಡ್ತಿರ್ತಾರೆ, ಒಂದು ಸಮಾಜದ ಒಂದು ಸ್ವಾಸ್ಥ್ಯ ನೋಡ್ತಾ ಇರುತ್ತೆ. ಅವ್ರು ನಾವೇನು ತಲುಪಿಸ್ಬೇಕು, ಯಾವುದು ಇಂಪಾರ್ಟೆಂಟ್ ಮಾಡ್ಕೋಬೇಕು, ಅದನ್ನು ನಮ್ಮ ಕೈನಲ್ಲಿರೋದದು. ಸೊ ಇವತ್ತಿನ ಯಂಗ್ಸ್ಟರ್ಸ್ ಏನು ತಪ್ಪೇನಿಲ್ಲ, ಒಬ್ಬರಿಬ್ಬರು ತಪ್ಪು ಮಾಡಿದ ತಕ್ಷಣ ಎಲ್ಲರನ್ನು ತಪ್ಪು ಅಂತ ಹೇಳಿ ಟುಡೇ ಇದು ವಂಡರ್ಫುಲ್ ಆಗಿದ್ದಾರೆ. ಅವರು 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 ಇನ್ನೂ 40 ವರ್ಷ ಬದುಕೋ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಲೆಟ್ ಅಸ್ ಆಲ್ ಬಿ ರೆಸ್ಪಾನ್ಸಿಬಲ್ ಅಷ್ಟೇ. ಬೇಡ ಅದು ಅಂತೀನಿ ನಾನು, ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಎಲ್ಲರೂ ಮಾತಾಡ್ತಾ ಇದ್ದಾರೆ, ನಾನು ನೀನು ಬೇರೆ ವಿಷಯಗಳನ್ನ ಮಾತಾಡಿ ಅದಕ್ಕೂ ಫೋಕಸ್ ತಗೊಂಬರೋಣ ಅನ್ನೋಣ. ಕ್ರಿಕೆಟ್ ಟೀಮ್ಗೆ ಅವಾರ್ಡ್ ಕೊಟ್ಟರು, ಪಾಪ ಹೆಣ್ಮಗಳು ಇವಾಗ ರಸ್ಲಿಂಗ್ ಅವಾರ್ಡ್ ತೊಗೊಂಡು ಬಂದಿದ್ದಾಳೆ, ಅದ್ರ ಬಗ್ಗೆ ಯಾಕೆ ಮಹಾಪ್ರಭುಗಳು ಟ್ವೀಟ್ ಮಾಡ್ತಿಲ್ಲ, ಅವ್ರಿಗೆ ಹಿಂಗೆ ಮಾಡ್ತಾರೆ, ಅದನ್ನ ಬಗ್ಗೆ ಮಾತಾಡೋಣ ಜೀವನದಲ್ಲಿ ಅಲ್ವಾ? ನಾವು ಅಂಗನವಾಡಿ ಬಗ್ಗೆ ಮಾತಾಡೋಣ, ನಮ್ಮ ಬೇರೆ ಬೇರೆ ವಿಷಯಗಳಿವೆ ಅದ್ರ ಬಗ್ಗೆನೂ ಮಾತಾಡೋಣ. ಯಾಕಂದರೆ ಅದಕ್ಕೆ ಮಾತಾಡೋ ಇಷ್ಟು ಜನ ಇದ್ದಾಗ ನಾವು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಫೋಕಸ್ ಶಿಫ್ಟ್ ಮಾಡೋಣ. ಭಾಳ ಖುಷಿ ಆಗತ್ತೆ ನನಗೆ. ಇವಾಗ ಬಗೀರಾನು ಮಾಡಿದೆ ನಾನು ಇತ್ತೀಚೆಗೆ, ಒಂದು ಫಿಲ್ಮ್ ಮಾಡಿದೆ ಕನ್ನಡದಲ್ಲಿ, ಮಾಡ್ತಾ ಇದ್ದೀನಿ ಈಗ ಬಗೀರಾ ಅಂತ. ನನಗೆ ಯಂಗ್ಸ್ಟರ್ಸ್ ಭಾಳ ಇಷ್ಟ, ಯಾಕಂದರೆ ಅವರ ಪ್ರೆಷರ್ಗಳು ಭಾಳ ಇದೆ, ನಮಗೆ ಅಷ್ಟು ಪ್ರೆಷರ್ಗಳು ಇರಲಿಲ್ಲ, ಅವರಿಗೆ ಕಾಂಪಿಟೇಷನ್ ಜಾಸ್ತಿ ಇದೆ. ಬಟ್ ದೇ ಆರ್ ವಂಡರ್ಫುಲ್ ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಗ್ರೋಯಿಂಗ್ ತಾನೇ. ಆ್ಯಂಡ್ ಪ್ಲಸ್ ಈಗ ನಾನು ಯಾವ ಸ್ಥಿತಿಯಲ್ಲಿ ನಾನೇ ಮತ್ತೆ ಕಲಿಬೇಕಾದ ಪರಿಸ್ಥಿತಿಯಲ್ಲಿದ್ದೇನೆ. ಯಾಕಂದರೆ ಇವತ್ತಿನ ಇಷ್ಟು ಸಿನಿಮಾಗಳು ಮಾಡಿ ನಾನು ಇವಾಗ ಒಂದು ಹಿರಾನಿ, ನಮ್ಮ ರಾಜ್ಕುಮಾರ್ ಹಿರಾನಿಯವರ ಒಂದು ವೆಬ್ ಸೀರೀಸು ಸ್ಕ್ರಿಪ್ಟಲ್ಲಿ ಕೂತಿದ್ದೀವಿ, ಅದನ್ನು ಮಾಡ್ತಾ ಇದ್ದೀನಿ. ಒಂದು ಮರಾಠಿ ಡೈರೆಕ್ಟರ್ದು ಮಾಡ್ತಾ ಇದ್ದೀನಿ. ಆ ಯಂಗರ್ ಡೈರೆಕ್ಟರ್ಸ್ ಡೈರೆಕ್ಟ್ ಮಾಡಬೇಕಾದ್ರೆ ಅವ್ರು ಕೇಳ್ತಿರೋದು ಬೇರೆ ಏನೋ ಇದೆ. ಸೊ ಅದಕ್ಕೆ ನಾನು ಈ ಕಲ್ತಿದ್ದನ್ನು ಐ ಹ್ಯಾವ್ ಟು ಅನ್ಲರ್ನ್, ಮತ್ತೆ ಐ ಹ್ಯಾವ್ ಟು ರೀಲರ್ನ್ ದೇರ್ ಲ್ಯಾಂಗ್ವೇಜಸ್, ದೇರ್ ಬ್ಯೂಟಿಫುಲ್ ಆ್ಯಂಡ್ ಭಾಳ ಸೂಕ್ಷ್ಮವಾಗಿ ಭಾಳ ಕಷ್ಟಪಡ್ತಾರೆ, ಕಲಿತಾರೆ, ಚೆನ್ನಾಗಿದೆ, ನನಗೆ ಸಂತೋಷ ಆಗುತ್ತೆ. ಬೇರೆ ಬೇರೆ ಅಂದರೆ ಮೊನ್ನೆ ನಾನು ರಾಯಣ್ಣ ಆಡಿಯೋ ಫಂಕ್ಷನಲ್ಲಿದ್ದೆ, ತಮಿಳು ಸಿನಿಮಾ ಸ್ಟಾರ್ಟ್ ಆಗಿ ಇವಳಿಗೆ 30 ವರ್ಷ ಆಗಿದೆ, ಅಂದರೆ 3 ದಶಕ ಆಗಿದೆ ನಾನು ಬಂದು ಅಂತ. ಆ ನನ್ನ ಮೊದಲನೇ ಸಿನಿಮಾಗೆ ರೆಹಮಾನ್ ಅವರು ಮ್ಯೂಸಿಕ್, ಆಗಷ್ಟೇ ಬಂದಿದ್ದರು ಅವರು ಡ್ಯುವೆಟ್ ಅಂತ ಸಿನಿಮಾ. ಬಟ್ 30 ದಶಕಗಳಲ್ಲಿ ಇನ್ನೂ ನಾವು ಇನ್ನೂ ಇದೀವಲ್ಲ ಅನ್ನೋದೇ ನಮಗೆ ಸಂತೋಷವಾಗಿದೆ. ಅಂದರೆ ಒಬ್ಬ ಕಲಾವಿದ, ಒಬ್ಬ ನಟ ಬೆಳೆಯೋದು ಅವನ ಪ್ರತಿಭೆಯಿಂದ ಮಾತ್ರ ಅಲ್ಲ, ಜನರ ಪ್ರೀತಿಯಿಂದ. ಅದಕ್ಕಿಂತ ಜಾಸ್ತಿ
ಜನರು ಅವನ ಮೇಲೆ ಇಡೋ ನಂಬಿಕೆಯಿಂದ, ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀವ ಇನ್ನು 30 ವರ್ಷ ಅನ್ನೋದೇ ನಮ್ಮ ಹೆಮ್ಮೆ ಆಗತ್ತೆ. ಯಾಕಂದ್ರೆ ಅವನು ನಂಬ್ತಾನೆ, ನಂಬಿ ಒಂದು ವೇದಿಕೆ ಕೊಡ್ತಾನೆ, ಅದು ನಮ್ಮ ವೇದಿಕೆ ಅಷ್ಟೇ ಅಲ್ಲ. ಆಮೇಲೆ ನಿಮ್ಮ ಇಷ್ಟ ಆಗ್ಬಿಟ್ರಂತೂ ನಿಮ್ಮನ್ನು ಪ್ರೀತಿಸೋ ಕಾರಣ ಹುಡುಕ್ತಾನ್ರಿ ಆ ಮನುಷ್ಯ. ಸೊ ನಾವು ರೆಹಮಾನ್ ಅಂತ ಅವ್ರನ್ನ ನೋಡಿದಾಗ, ನಾನು ಬರೀ ನಟನ ಆಗದೆ ಒಂದು 26 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋದು, ಡೈರೆಕ್ಟ್ ಮಾಡಿರೋದು, ಅಥವಾ ಇವತ್ತೊಂದು ನಿರ್ದಿಗಂತ ಒಂದು ರಂಗಭೂಮಿ ಮಾಡಿರೋದು, ಒಂದಷ್ಟು ಆಂಬ್ಯುಲೆನ್ಸ್ಗಳನ್ನ ಕೊಡೋದು, ಇನ್ನೇನೋ ಮಾಡೋದು. ರೆಹಮಾನ್ ಅಂತವ್ರು ಬರೀ ಮ್ಯೂಸಿಕ್ ಡೈರೆಕ್ಟರ್ ಆಗದೆ ಆಸ್ಕರು ತಗೊಂಡು ಒಂದು KM ಅಂತ ಒಂದು ಮ್ಯೂಸಿಕ್ ಸ್ಕೂಲ್ ಮಾಡಿ ಮುಂದಿನ ತಲೆಮಾರಿಗೆ ಒಂದು ಮ್ಯೂಸಿಕನ್ನು ಇಂಟ್ರೊಡ್ಯೂಸ್ ಮಾಡೋದು ಅಂದರೆ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಅವನು ಬೆಳೆದ ಎತ್ತರದಿಂದಲ್ಲ ನಾವು ಲೆಕ್ಕ ಹಾಕ್ಬೇಕಾಗಿರೋದು. ಅವನು ಎತ್ತರವಾಗಿ ಬೆಳೆದ್ರಿಂದ ಎಷ್ಟು ಜನರನ್ನ ಬೆಳೆಸ್ದ ಅನ್ನೋದ್ರ ಮೇಲೆ ಅವನ ಎತ್ತರ ನಾವು ಲೆಕ್ಕ ಹಾಕ್ತಾ ಹೋಗ್ಬೇಕು ಅಂತ. ಸೊ ಯಾಕಂದ್ರೆ ನೀವು ಸೋಲನ್ನ ತಡ್ಕೊಂಡ್ಬಿಡ್ಬೋದು. ನಾನು ನನ್ನ ಜೀವನದಲ್ಲೇ 3 ದಶಕಗಳ ಸಿನಿಮಾ ರಂಗದಲ್ಲೇ ಸಕ್ಸಸ್ ಇಂದ ಹಾಳಾದವ್ರನ್ನ ಜಾಸ್ತಿ ನೋಡಿದ್ದೀನಿ ನಾನು, ಫೇಲಿಯರ್ ಇಂದ ಹಾಳಾದವ್ರಿಗಿಂತ. ಅಂದ್ರೆ ಅದೊಂದು ನಶೆ. ಸೊ ಸಕ್ಸಸ್ ಆಗೋದು ದೊಡ್ಡ ವಿಷಯ ಅಲ್ಲ, ಅದನ್ನ ತಕ್ಕಿಸ್ಕೊಳ್ಳೋದು, ಅದನ್ನ ಉಳಿಸ್ಕೊಳ್ಳೋದು. ಅದಕ್ಕೆ ನಾವು ಅಪ್ಪಾಜಿಯಿಂದ ಹಿಡಿದು ರಜನಿಕಾಂತ್ ಇಂದ ಹಿಡಿದು ಕಮಲಹಾಸನ್ ನಾಲ್ಕು ದಶಕಗಳು 5 ದಶಕಗಳು ಇದ್ರು ಅಂದ್ರೆ ಈಗ ನಮಗೆ ಸಿಗದೇ ಇಲ್ಲ ಆ ಥರ. ಹಿರಿಯರ ನಟರಾಗೋದು ಅಂದ್ರೆ ಹೆಂಗದು ಇನ್ನೂ ಇವತ್ತು ಪ್ರಸ್ತುತವಾಗಿರೋದು? ಪಾಪ ಅವು ಯಂಗ್ಸ್ಟರ್ಸ್ಗಳು ಪ್ರಿಪೇರ್ ಆಗಿರಲ್ಲ ಅದಕ್ಕೆ. ಸಡನ್ ಸ್ಟಾರ್ಡಮ್ ಬಂದ ತಕ್ಷಣ ಅದೊಂದು ಎಷ್ಟು ಅದನ್ನ ನಾನು ಇಳಿಸ್ಕೊಂಡು ಹೊರಗಡೆ ಬರ್ತೀವೋ ಅಷ್ಟು ಒಳ್ಳೇದು. ಇಲ್ಲಿದ್ದು ಅದು ಸುಟ್ಟಾಕತ್ತೆ, ಅದು ನಮ್ಮನ್ನು ಸುಟ್ಟಾಕ್ಬಿಡುತ್ತೆ. ಅದನ್ನು ನಾವು ನೋಡ್ತಾ ಇದ್ದೀವಿ, ಕೆಲವರು ಕಲಿತಿದ್ದಾರೆ, ಕೆಲವರು ಕಲಿಯಲ್ಲ ಅಷ್ಟೇ. ಅವನ ಬೆಳವಣಿಗೆ ಬೇರೆ ಅಲ್ವಾ? ಅವರು ನಟರಾಗಿ ಬಂದರು, ಅವರು ರಾಜಕಾರಣ ಮಾಡಿದ್ರು, 5 ವರ್ಷದಿಂದ ರಾಜಕಾರಣ ಮಾಡಿದ್ರು, ಇವತ್ತು ಅವ್ರಿಗೊಂದು ದೊಡ್ಡ ಹೆಸರು ಸಿಕ್ಕಿದೆ ಇರಲಿ. ಅಂದರೆ ನೋಡಿ, ಯಾವಾಗ್ಲೂ ಒಂದು ಕೆಲಸ ಆದ್ರಿಂದ ಅದೇ ಕೆಲಸ ಅಲ್ಲ. ಒಬ್ಬ ವ್ಯಕ್ತಿ ಪರಿಚಯ ಆಗೋಕ್ಕೆ ಮುಂಚೆ ಯಾರು ಅಂತ, ಒಬ್ಬ ನಟ ಆಗಿರ್ಬೋದು, ರಾಜಕಾರಣ, ಅದಾದ್ಮೇಲೆ ಒಂದು 30 ದಶಕಗಳ ನಂತರ ಅವನು ಒಬ್ಬ ವ್ಯಕ್ತಿತ್ವ ಆಗ್ತಾನ, ಒಂದು ಪರ್ಸನಾಲಿಟಿ ಆಗ್ತಾನ, ನಾವು ಅದನ್ನು ನೋಡ್ಬೇಕು. ಆ ಪರ್ಸನಾಲಿಟಿ ಆಗಿ ಎಲ್ರಿಗೂ ಸಿಗಲ್ವಲ್ಲ ಸಾಧ್ಯತೆಗಳು. ನಮ್ಮ ಮುಂದೆ ದೊಡ್ಡ ದೊಡ್ಡ ಎಕ್ಸಾಂಪಲ್ಗಳಿವೆ, ಆ ಥರ ಆಗೋದಾದ್ರೆ ಆಗಲಿ. ಕೃಷ್ಣ ಅವ್ರನ್ನ ಕೇಳ್ತಾರೆ ಇಲ್ಲ, ರಿಯಲ್ ಲೈಫ್ಗೂ ಇದಕ್ಕೂ ತುಂಬ ಅಜಗಾನಂತರನಿದೆ. ಬಟ್ ಅಂದರೆ ಕತೆ ಕೇಳೋವಾಗಲೇ ಒಂದು ಭಯ ಆಗುತ್ತೆ, ಇವನ್ ಆ್ಯಕ್ಟ್ ಮಾಡೋದಕ್ಕೂ, ಅಥವಾ ಅದನ್ನು ರಿಸೀವ್ ಮಾಡೋದಕ್ಕೂ, ಅಲ್ಲಿ ಏನು ನಡೀತಾ ಇದೆ ಅದನ್ನು ರಿಸೀವ್ ಮಾಡೋದಕ್ಕೂ ಒಂಥರ ಇದೆ, ಭಯ ಆಗುತ್ತೆ. ಸೊ ಆ ಥರದ್ದೊಂದು ಪಾತ್ರ. ಸೊ ಅದೇ ಇನ್ಸಿಡೆಂಟ್ಗಳು ಹೇಳೋಕ್ಕಾಗಲ್ಲ, ಬಟ್ ನೋಡಿದಾಗ ಐ ಥಿಂಕ್ ಇವನ್ ಆಡಿಯನ್ಸ್ಗೂ ಆ ಗೊಂದಲ ಅಥವಾ ಒಂದು ಅದೊಂದು ಭಯ ಇದ್ದೇ ಇರುತ್ತೆ ಸಿನಿಮಾ ನೋಡೋ. ಹೌದು ಕೂಡ ನೋಡೋಗ್ರಿಗೂ ಹಂಗೆ ಆಗುತ್ತೆ. ಸಿನಿಮಾದಲ್ಲಿ ಹಂಗಿದೆ ಅಂತ ಹೇಳ್ತಾರೆ ಸರ್, ಸಸ್ಪೆನ್ಸ್ ಅದೆಲ್ಲ ಹಂಗಿದೆ ಅಂತ ಹೇಳ್ತಿರೋದು. ರೆಡ್ ಹಾಕಿದೆ ಅನ್ನೋದಕ್ಕೂ ಸಿಗ್ನಿಫಿಕೆನ್ಸ್ ಇದೆ ಸರ್. ಕೇಳಿ ಸರ್, ಸರ್ ಇಲ್ಲ ಸರ್, ಯಾರು ಹೆಂಗೋ ಗೊತ್ತಿಲ್ಲ, ತುಂಬ ಬ್ಯೂಟಿಫುಲ್ ಆಗಿದೆ ಮಾರ್ಕೆಟ್ ಇವಾಗ, ತುಂಬ ಚೆನ್ನಾಗಿದೆ. ಮೊದಲು ಕನ್ನಡಕ್ಕೆ ಮಾತ್ರ ಮಾಡ್ತಿದ್ವಿ, 150 ಥಿಯೇಟ್ರಲ್ಲಿ ಸಿನಿಮಾ ಹಾಕ್ತಿದ್ವಿ, 20 ಮಲ್ಟಿಪ್ಲೆಕ್ಸಲ್ಲಿ ಹಾಕ್ತಿದ್ವಿ. ಮೊದಲು ನಾನೇ ಸಿನಿಮಾ ಮಾಡಿದಾಗ ಹೇಳ್ತಿದ್ದೀನಿ ನಾನು, ಆಫ್ಟರ್ ಕಬ್ಜಾ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಮಾರ್ಕೆಟ್ ನೋಡಿ. ಇವಾಗ ಎಲ್ಲ ಲ್ಯಾಂಗ್ವೇಜಲ್ಲೂ ಒಳ್ಳೆ ಸಿನಿಮಾ ಮಾಡಿ ಜಸ್ಟ್ ಡಬ್ ಮಾಡಿದ್ರೆ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ತೊಗೊಂಡೋಗ್ತಾರೆ. ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿನಿಮಾ ನೋಡುವಂಥ ಮಾರ್ಕೆಟ್ನ ನಾವು ಯಾಕೆ ಬೇಡಕ್ಕೆ ತಿಳ್ಕೊಬೇಕು? ಸೊ ಯಾರು, ನಾನು ಒಂದು ಇಂಟರ್ವಲ್ ಹೇಳಿದೆ ಸರ್, ಸಿನಿಮಾ ಮಾಡಬೇಕಾದ್ರೆ ಒಂದು ಪ್ಲ್ಯಾನ್ ಮಾಡಿಕೊಂಡು, ಇವಾಗ ಯಾವುದೇ ಭಾಷೆಯ ಅಡೆತಡೆ ಏನೂ ಇಲ್ಲ ಸರ್, ಎಲ್ಲ ಲ್ಯಾಂಗ್ವೇಜ್ಗೂ ಸಲ್ಲೋ ಹತ್ರ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಇವತ್ತು ತುಂಬ ಚೆನ್ನಾಗಿದೆ ಮಾರ್ಕೆಟು, ತುಂಬ ಜನಕ್ಕೆ ಅರ್ಥ ಆಗ್ತಿಲ್ಲ. ಸರ್ OTTಗೆ ಯಾಕೆ ಸಿನಿಮಾ ಮಾಡ್ತೀರಿ ನೀವು? ಅಮೆಝಾನ್ಗೆ ಬರ್ತಾರೆ, ಅಮೆಝಾನ್ ತೊಗೊಂಡಿಲ್ಲ ಅಂತ ನಿಲ್ಲಿಸೋದು, ಅಥವಾ ಇನ್ನೊಂದು ಯಾವುದೋ ನೆಟ್ಫ್ಲಿಕ್ಸ್, ಇದಕ್ಕೆಲ್ಲ ಸಿನಿಮಾ ಮಾಡೋದ್ರಿಂದ ಅವ್ರ ಆ ಥರ ಗೊಂದಲಕ್ಕೆ ಒಳಗಾಗ್ತಿದ್ದಾರೆ.
ಸಿನಿಮಾನ ದೇವಸ್ಥಾನ ಯಾವ್ದು ಹೇಳಿ ಸರ್, ಥಿಯೇಟ್ರು, ಥಿಯೇಟ್ರ್ ನಂಬಿ ಸಿನಿಮಾ ಮಾಡಿ ನೀವು, ಇವೆಲ್ಲವೂ ಬೋನಸ್ಸು. ಕಾಂತಾರ ಇವೆಲ್ಲ ನೋಡಿದಾಗ ಸರ್ ಎಷ್ಟಾಗಿದೆ ಸರ್, ಸರ್ ನಮ್ಮ ಕಬ್ಜಾನ ಥಿಯೇಟ್ರ್ ಥಿಯೇಟ್ರ್ ಕಲ್ಸಿಯರ್ ಎಷ್ಟು ಗೊತ್ತಾ ಸರ್? ನಾನು ಓಪನ್ ಆಗಿ ಯಾರು ಹೇಳಿಲ್ಲ, ನನಗೆ ಸೆಂಟ್ರಲ್ ಗೌರ್ಮೆಂಟಿಂದ ಸರ್ ಜಿ ಎಸ್ ಟಿ ಆಫೀಸಿಂದ ನನಗೆ ಅಪ್ರಿಷಿಯೇಷನ್ ಲೆಟ್ರ್ ಕೊಟ್ಟರು ನಾನು ಕಟ್ಟಿದ ಜಿ ಎಸ್ ಟಿಗೆ. ಸೊ ಮಾರ್ಕೆಟ್ ಇದೆಯಾ ಇಲ್ವಾ? ಖಂಡಿತ ಮಾರ್ಕೆಟ್ ಇದೆ. ಇವರು ನಮ್ಮೂರು ಮಾರ್ಕೆಟನ್ನು ನೋಡಿ ಒಳ್ಳೆ ಸಿನಿಮಾ ಮಾಡಿ ಅದನ್ನು ಪ್ರಮೋಟ್ ಮಾಡಿ ಕರೆಕ್ಟಾಗಿ ಮಾಡ್ತಿಲ್ಲ. ನಾನು ಕೆಲವೊಂದ್ಸತಿ ಇಂಟರ್ವ್ಯೂ ನೋಡ್ತೀನಿ, ಸಿನಿಮಾ ಮಾಡಿದೆ ಹಂಗಾದೆ ಹಿಂಗಾದೆ ಅಂತ ಕೆಲವರು ಹೇಳೋದ್ರಿಂದ ಎಷ್ಟೋ ಜನ ನಿರ್ಮಾಪಕರಿಗೆ ಭಯ ಆಗ್ತಿದೆ, ಮತ್ತು ಇವತ್ತಿನ ನೀವುಗಳು ತೋರಿಸೋ ಘಟನಾವಳಿಗಳಿಗೆ ಭಯ ಪಡ್ತಿದ್ದಾರೆ. ಇವೆಲ್ಲವನ್ನು ಬಿಟ್ಟು ನೋಡಬೇಕು ಸರ್ ಹೇಳಿದಾಗೆ, ಸಿನಿಮಾ ಮೇಲೆ ಪ್ರೀತಿಯಿಂದ ನೀವು ಸಿನಿಮಾ ಮೇಲೆ ಪಾಸಿಟಿವ್ ಆಗಿ ಹೇಳ್ತಾ ಹೋಗಿ. ಸಿನಿಮಾ ಯಾವತ್ತಿಗೂ ಸಾಯಲ್ಲ ಸರ್. ನಾನು ಹೇಳ್ತೀನಿ, ಎಷ್ಟೋ ಜನ ಒ ಟಿ ಡಿ ತೊಗೊಳ್ಳಲ್ಲ ಅಂತಾರಲ್ವಾ, ನಾನು ಈ ಫಾದರ್ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ನನ್ನ ಫಾದರ್ನ ತೊಗೊಳಂಗೆ ಮಾಡಿ ತೋರಿಸಿ ಮಾತಾಡ್ತೀನಿ, ಐದು ಸಿನಿಮಾನು ಸೇರಿ ಹೇಳ್ತಾ ಇದ್ದೀನಿ. ನೀವು ಫಸ್ಟು ಒಂದು ಪ್ರೋಟೋಕಾಲ್ ಪ್ರಕಾರ ಪ್ಲಾನಿಂಗಲ್ಲಿ ಸಿನಿಮಾ ಮಾಡಿ, ಪ್ರೀತಿಯಿಂದ ಸಿನಿಮಾ ಮಾಡಿ. ಬೇಡ ಬಿಡಿ ಒ ಟಿ ಟಿ, ಬೇಡ ಬಿಡಿ ಥಿಯೇಟ್ರ್ ಸಿನಿಮಾ ಮಾಡಿ. ಒಳ್ಳೆ ಸಿನಿಮಾ ಅಂದರೆ ಥಿಯೇಟ್ರ್ಗೆ ಹೋಗಿ ನೋಡಲ್ವ ನಾವು? ಫಸ್ಟ್ ಥಿಯೇಟರ್, ಆಮೇಲೆ ಸ್ಯಾಟಲೈಟ್, ಆಮೇಲೆ ಒ ಟಿ ಟಿ. ನನ್ನ ಪ್ರಕಾರ ಇವೆಲ್ಲವೂ ಬೋನಸ್. ಹಾಗಾಗಿ ಭಾಳ ಚೆನ್ನಾಗಿದೆ ಮಾರ್ಕೆಟು. ಇದ್ರ ಹಿಂದೆ ಬಿಫೋರ್ ಕೋವಿಡ್ ಏನಿತ್ತು, ಆವಾಗ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಇತ್ತು. ಯಾಕೆ ಅಂತಂದರೆ ಕೋವಿಡಲ್ಲಿ ಮನೇಲಿ ಕುತ್ಕೊಂಡು ಸಿನಿಮಾ ನೋಡ್ತಿದ್ರು, ಸ್ವಲ್ಪ ರೇಟ್ ಜಾಸ್ತಿ ಕೊಡ್ತಿದ್ರು, ಹಾಗಾಗಿ ಎಲ್ಲರೂ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ರು ಪ್ರೊಡ್ಯೂಸರ್ಸು. ಅದಾದ ಮೇಲೆ ಅವರಿಗೆ ವ್ಯೂವರ್ಶಿಪ್ ಇಲ್ಲ, ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಎಲ್ಲಿ ಓ ಟಿ ಟಿಯಲ್ಲಿ. ಅದನ್ನೇ ನಂಬ್ಕೊಂಡು ಸಿನಿಮಾ ಮಾಡೋದು ಕಷ್ಟ ಆಗಿದೆ. ಪ್ಯಾಷನ್ನಾಗಿ ಸಿನಿಮಾ ಮಾಡಿ ಖಂಡಿತ ಮಾರ್ಕೆಟ್ ಚೆನ್ನಾಗಿದೆ. ನೀವುಗಳು ಅಷ್ಟು ಪಾಸಿಟಿವ್ ಅಂತ ತೋರಿಸಿ ಸರ್, ರಿಕ್ವೆಸ್ಟ್. ಒಂದ್ ನಿಮಿಷ, ಒಂದ್ ನಿಮಿಷ. ಅವನು ಬಗೀರದಲ್ಲಿ ಅವನು ಇದಾನಂತೆ, ಯಾಕೆ ಹೇಳಲಿಲ್ಲ ಅಂತ ಹೇಳ್ದಪ್ಪ. ಅವನು ಇದಾನಪ್ಪ ಬಗೀರದಲ್ಲಿ. ಆಯ್ ಅಂಶು, ಸರ್ ನಮಗೆ ಕಬ್ಜಾ ಅವಾಗ ಎಷ್ಟು ಭಾಷೆ ರಿಲೀಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಹೇಳಿ ಎಲ್ಲ ಮಾಡಿದ್ದು. ನಾವೆಲ್ಲ ಹೆಂಗೆ ಅಂದರೆ ಸರ್, ನಮ್ಮ ತಂದೆಯವರು ಓದಿಸ್ಬೇಕಾದ್ರೆ ನಾನು ಪಿ ಯು ಸಿ ಫೇಲ್ ಆದೆ. ನೆಕ್ಸ್ಟ್ ಓದು ಅಂತ ನಮ್ಮ ತಂದೆಯವ್ರು ಓದ್ಸೋಕ್ಕಾಗಲಿಲ್ಲ. ಸೊ ನಾನು 5 ವರ್ಷ ಏನು ಓದ್ದೆ ಅಂತಂದರೆ ತೋಟಕ್ಕೆ ಹೋಗಿ ಫಾರ್ಮರ್ ಆಗಿ ಓದ್ದೆ. ಅದಾದಮೇಲೆ ಬರೀ ಸರ್ಟಿಫಿಕೇಟ್ಗೋಸ್ಕರ ನಾನು ಬಿ ಕಾಮ್ ಮಾಡಿಕೊಂಡೆ, ಸರ್ಟಿಫಿಕೇಟ್ಗೋಸ್ಕರ ಕರೆಸ್ಪಾಂಡೆನ್ಸ್ ಮಾಡಿಕೊಂಡೆ. ಬಟ್ 5 ವರ್ಷ ರಿಯಲ್ ಆಗಿ ಓದಿದ್ದಿಲ್ಲ ಅಂದರೆ ಜಮೀನಲ್ಲಿ. ಸೊ ನಾನು ಇದನ್ನು ಏನೇ ಕೇಳ್ತಿದ್ದೀನಿ ಅಂತಂದರೆ ಸರ್, ನೀನು ಕೇಳಿದ್ದೇನು ಹೇಳು, ಇದು ಎಷ್ಟು ಭಾಷೆ? 7 ಭಾಷೆದೂ ನಾನು ಏನು ಮಾಡಿದೆ ನಿಮ್ಗೆ ಹೇಳಿದೆ, ನಾನು ಮಾಡಬೇಕು ಅಂತ ಹೊರಟೆ. ಯಾಕೆ ಒಂದು KGF ನಾನು ಪ್ರೌಡಾಗಿ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ ಸರ್, ನಮ್ಮದೇ ಸಿನಿಮಾ, ಯಾರು ಏನು ಅನ್ಕೊಂಡ್ರು. ಸೊ ಅವ್ರು 5 ಭಾಷೆಯಲ್ಲಿ ಮಾಡಿದಾಗ ನಾನು ಒಂದೆರಡು ಭಾಷೆ ಬೇರೆ ಮಾರ್ಕೆಟ್ನ ಸ್ಟಡಿ ಮಾಡಿದೆ. ಆ ಪ್ಲಾನ್ ಪ್ರಕಾರವಾಗಿ ಮಾಡಿದೆ, ನಾನು ಗೆದ್ದೆ. ಆ ಗೆದ್ದಿದ್ದಕ್ಕೆ ನಿಮಗೆ ಪ್ರೂಫು ಕೊಟ್ಟಿದ್ದೀನಿ, ಚೆನ್ನಾಗಿ ಬಿಸ್ನೆಸ್ಸು ಆಯಿತು, ಸೂಪರ್ ಹಿಟ್ ಆಯಿತು. ಈಗ ನಂಗೆ ರೂಟ್ ಗೊತ್ತಾಗಿದೆ, ಸಣ್ಣ ಪುಟ್ಟ ನಾನು ಮಿಸ್ಟೇಕ್ಸ್ ಮಾಡ್ಕೊಂಡೋದಕ್ಕೆ ತಿದ್ಕೊಳ್ಳೋದು ಗೊತ್ತಾಗಿದೆ. ಇದು 100 ಕೋಟಿ ಸಿನಿಮಾನೋ ಅಥವಾ 20 ಕೋಟಿ ಸಿನಿಮಾ ಅಂತಲ್ಲ. ಈಗ ನನಗೆ ಹಿಂದಿಯಲ್ಲಿ ಹೆಂಗೆ ರಿಲೀಸ್ ಮಾಡಬೇಕು, ತೆಲುಗಲ್ಲಿ ಏನು ರಿಲೀಸ್ ಮಾಡಬೇಕು, ಮಲಯಾಳಮಲ್ಲಿ ಯಾರು ಡಿಸ್ಟ್ರಿಬ್ಯೂಟರು, ತಮಿಳಲ್ಲಿ ಯಾರು ಡಿಸ್ಟ್ರಿಬ್ಯೂಟರು, ಈ ಥರದ್ದೆಲ್ಲವೂ ನನಗೆ ಈಗ ರೂಟ್ ಇದೆ. ಈ ರೂಟ್ ಇರುವಾಗ ನಾನು ಯಾವುದೇ ಸಿನಿಮಾ ಮಾಡಿದ್ರು, ಈಗ ನನಗೆ ಟೀಮ್ ಇರೋದ್ರಿಂದ ನಾನು ಒಬ್ಬನೇ ಇಲ್ಲ ಇಲ್ಲಿ. ಹಿಂದಿಯಲ್ಲಿ ನನ್ನ ಪಾರ್ಟ್ನರ್ ಆಗಿ ಆನಂದ್ ಪಂಡಿತ್ ಅವರು ಇದ್ದಾರೆ, ತೆಲುಗಲ್ಲಿ ಒಬ್ರು ಇದ್ದಾರೆ, ತಮಿಳಲ್ಲಿ ಒಬ್ರು ಇದ್ದಾರೆ, ಮಲಯಾಳಮಲ್ಲಿ ಒಬ್ರು ಇದ್ದಾರೆ. ಈಗ ನಾನು ಒಂದು ಸಿನಿಮಾ ಮಾಡಿದ್ರೆ ಎಲ್ಲರಿಗೂ ಕೊಡ್ತೀನಿ. ಹಾಗಾಗಿ ಚಂದ್ರು RC ಸ್ಟುಡಿಯೋಸಲ್ಲಿ ಯಾವುದೇ ಮಾಡಿದ್ರು ಎಲ್ಲ ಲ್ಯಾಂಗ್ವೇಜ್ಗೂ ಹೋಗುತ್ತೆ. ಇದು ಲ್ಯಾಂಗ್ವೇಜ್ ನೋಡ್ತೀನಿ, 5 ಲ್ಯಾಂಗ್ವೇಜ್ ಮ್ಯಾಂಡೇಟ್ರಿ. ಆಮೇಲೆ ನಮ್ಮನ್ನು ಬಂದು ಕೇಳ್ಕೊಟ್ಟರೆ ಅವರಿಗೆ ಡಬ್ ಮಾಡಿಕೊಡ್ತೀನಿ ಸರ್. ಇಲ್ಲ, ಆ್ಯಕ್ಚುಲಿ ಅವರು ಕತೆ ಮಾತ್ರ ಹೇಳಿದ್ರು, ಅವ್ರ ಕತೆ ಕೇಳಿದ ತಕ್ಷಣ ನಾನು ಇದಕ್ಕೆ ಫಾದರ್ ಯಾರು ಅಂತಂದರೆ ನನ್ನ ಸರ್ನ ಅಂದ್ಕೊಂಡೆ. ಇಲ್ಲ, ಸರ್ನ ಡೇಟ್ ತೊಗೊಂಡು ಬಂದರೆ ನೀನು ಮಾತಾಡಿದ್ರೆ ಇದನ್ನು ನಾವು ಇನ್ನೂ ಬೇರೆ ಲೆವೆಲ್ಗೆ ಆಗುತ್ತೆ, ಪ್ಯಾನ್ ಇಂಡಿಯಾ ಮಾಡ್ತೀನಿ. ಇಲ್ಲ ಅಂದರೆ ಅವ್ರು ಒಂದು ಹೇಳಿದ್ರು, ಅದೇ ಆದರೆ ಒಂದು ಕನ್ನಡ ಸಿನಿಮಾ ಅಂದರೆ ನಮ್ಮ ಕನ್ನಡದಲ್ಲಿ ಮಾತ್ರ ಇಷ್ಟಕ್ಕೆ ಮಾಡೋಣ, ಇದು ಮಾಡಿದ್ರೆ ನಾನು ಎಷ್ಟು ಬೇಕಾದರೂ ಇದನ್ನು ಖರ್ಚು ಮಾಡಿ ಒಂದು ಇಂಡಿಯಾ ಲೆವೆಲಲ್ಲಿ ಮಾಡೋಣ ಇದನ್ನು ಬೇಕಾದ್ರೆ ಅಂತ ಹೇಳಿದೆ. ಸಾರು ಇವ್ರು ಹೋಗಿ ಹೇಳಿದ್ರು, ಕತೆ ಸಾರಿಗೆ ಇಷ್ಟ ಆಯಿತು, ನನಗೂ ಸ್ವಲ್ಪ ಖುಷಿ ಆಯಿತು. ಸಾರು ಹೋಗಿ ಮೀಟ್ ಮಾಡಿದೆ, ಅದನ್ನು ಬೇರೆ ಥರ ತೊಗೊಂಡು ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿ. ಮೇನ್ ನಮ್ಮ ಗುರುಗಳು ದಯಾಳ್ ಸರ್, ಅವ್ರ ಹತ್ರ ನಾನು ಸಕಾಸಕಿಯಲ್ಲಿ ಅಷ್ಟೆಂಟ ಕೆಲಸ ಮಾಡಿದ್ದೆ ಮೈಸೂರಲ್ಲಿ. ಸೊ ನನಗೆ ಕೆಲಸ ಹೇಳ್ಕೊಟ್ಟಂಥವ್ರು, ಡಿಸಿಪ್ಲಿನು, ಪ್ರೋಗ್ರಾಮಿಂಗು ಎಲ್ಲ ಅವ್ರ ಹತ್ರ ಕಲ್ತಿದ್ದೀನಿ ನಾನು. ಈ ಸಿನಿಮಾಗೆ ನನಗೆ ಸುಮಾರು 5 ಸಿನಿಮಾ ಇದೆ. ಸೊ ಎಲ್ಲ ಪ್ಲಾನ್ ಮಾಡಿ ಶೆಡ್ಯೂಲ್ ಮಾಡಿ ನಾವು ಒಂಚೂರು ಪ್ಲಾನ್ ಹೇಳ್ಕೊಡಿ ಗುರುಗಳು ಅಂತಂದಾಗ, ಅವ್ರದ್ದು ಒಂದು ಸಿನಿಮಾ ಇತ್ತು ಮನೆಗಳು ಇದ್ರ ಜೊತೆಲೇ ನೀವು ಸ್ಟಾರ್ಟ್ ಮಾಡ್ಕೊಂಬಿಡಿ ಅಂತೇಳಿ 2 ಸಿನಿಮಾ ಈಗ ಸ್ಟಾರ್ಟ್. ಈಗ ಇದು ಎಂಡು, ಹಾಗೆ ಅವ್ರದ್ದು ಶುರು. ಆ ಥರ ಒಂದು ಶೆಡ್ಯೂಲ್ ಮಾಡಿಕೊಂಡು ಮಾಡ್ಕೊಂಡಿದ್ದೀವಿ ಸರ್. ಈಗ ನಾನು ಏನು ಮಾಡಿದ್ದೀನಿ, ಇದು ಫಿನಿಶ್ ಆಗ್ಬೇಕು. ಈಗ ಈ 2025 ಡಿಸೆಂಬರ್ ನನ್ನ ಟಾರ್ಗೆಟು, ನಾನು ಟಾರ್ಗೆಟ್ ಹಾಕ್ಕೊಂಡಿದ್ದೀನಿ. ಇಷ್ಟರೊಳಗಡೆ ಈ 5 ಸಿನಿಮಾ ಮಾಡಬೇಕು. ಅದರೊಳಗಡೆ ನಂದೊಂದು ತುಂಬ ದೊಡ್ಡ ವೆಂಚರ್ ಒಂದು ನಡೀತಾ ಇದೆ. ಸೊ ಇವೆಲ್ಲ ಇದು ಇದಾದಮೇಲೆ ಕತೆಗಳು ಕೇಳ್ತೀನಿ, ಕತೆಗಳು ಆದಮೇಲೆ ಮಾಡ್ತೀನಿ. ಆಮೇಲೆ ನಮ್ಮ ಸರ್ ಒಂದು ಅದ್ಭುತವಾದ ಒಂದು ಸಿನಿಮಾ ಹೇಳಿದ್ದಾರೆ,
ಸೊ ಗೊತ್ತಿಲ್ಲ, ಇತ್ತೀಚೆಗೆ ಒಳ್ಳೊಳ್ಳೆ ಕಥೆಗಳು ಬರ್ತಿದೆ, ಅದರಲ್ಲೂ ಕತೆ ನೋಡಿದೆ ಮತ್ತು ಸರ್ ಹೇಳಿದ ತಕ್ಷಣವೇ ಈ ಥರ ಒಬ್ಬ ಲೆಜೆಂಡರಿ ಡೈರೆಕ್ಟರು, ಒಬ್ಬ ಲೆಜೆಂಡರಿ ಆ್ಯಕ್ಟರು, ಸೊ ನಾನೊಂದು ನಮ್ಮ ಪ್ರೊಡಕ್ಷನ್ ಸಿನಿಮಾ ಮಾಡ್ತೀನಿ ಅಂದಾಗ ನನಗೆ ಅದಕ್ಕಿಂತ ಒಂದು ಎನ್ಕರೇಜ್ಮೆಂಟು ಇಲ್ಲ ಅಂತ ಅನ್ನಿಸ್ತು, ಖಂಡಿತ ಸರ್ ಅಂತ ಹೇಳಿದ್ದೀನಿ. ಸೊ ಈಗ ನನ್ನ ಬ್ಯಾನರ್ಲ 7 ಸಿನಿಮಾ ಇದೆ, ಇದನ್ನು ಹಂತವಾಗಿ ಶೂಟಿಂಗ್ ಮಾಡಬೇಕು, ಜೊತೆಗೆ ನಾನು ಒಂದು ಡೈರೆಕ್ಷನ್ ಮಾಡಬೇಕು. ಎಲ್ಲರೂ ಕಬ್ಜಾ 2 ಯಾವಾಗ ಅಂತಾರೆ, ಸೊ POK ಮಾಡಬೇಕು, ಅದಕ್ಕೆ ರೆಡಿ ಆಗಿದ್ದೀನಿ, ಹೇಳ್ತೀನಿ ಒಂದೊಂದಾಗಿ ಸರ್. ಸರ್ ಇನ್ನೂ 35 ದಿನ ಗುರುಗಳೇ, 35 ದಿನ ಈ ಶೆಡ್ಯೂಲ್ ಹಾಕಿರೋದು, ಇದಾದಮೇಲೂ ಇನ್ನೂ ಶೆಡ್ಯೂಲ್ ಇದೆ ವಾರಣಾಸಿ, ಅದೆಲ್ಲ ಈ ಶೆಡ್ಯೂಲಲ್ಲಿ 35 ಡೇಸ್ ಏನೋ ಮಾಡಿದ್ದಾರೆ ಸರ್. ಒಂದು ಬ್ಲಾಕ್ ಮನಿ ಅಲ್ಲ ಅದು, ಎರಡು ನೋಟ್ ಚಾರ್ಜ್ ಮಾಡಿರೋ ದುಡ್ಡಿಗೆಲ್ಲ ಗಾಂಧಿ ತಾತ ಇದ್ದಾರೆ. ಯಾಕದು ನಮ್ಗೆ, ಯಾಕದು ನಮ್ಗೆ, ಯಾಕದು ಏನು ಅಕ್ಕಿ ಬೇಳೆ ಎಲ್ಲ ತಗೊಂಡೋಗ್ಬೇಕು ಮನೆಗೆ ಬಿಡಿ ಸರ್ ನೀವು. ಸರ್ ಇರಲಿ ಸರ್, ಇರಲಿ ಸರ್, ಅದೆಲ್ಲ ಹೇಳಲ್ಲ ಸರ್ ಅವರು, ಸೀಕ್ರೆಟ್ ಸರ್ ಅದು, ಅಯ್ಯ ಬೇಡ ಸರ್. ಇತ್ತೀಚೆಗೆ ನಾನು ನಿರ್ದಿಗಂತ ಅಂತಂದು ಮಾಡಿದ್ನಲ್ಲ, ಇವತ್ತಿನ ಯಂಗರ್ ಜನರೇಷನ್ಸು ಬಂದು ಎಲ್ಲ ರಿಹರ್ಸಲ್ ಮಾಡ್ತಿದ್ದಾರೆ, ಗ್ರೊಟೋಸ್ಗೆ ಬಾಡಿ ಥಿಯೇಟರ್ ಮಾಡ್ತಿದ್ದಾರೆ, ವಾಯ್ಸ್ ಕಲ್ಚರಿಂಗ್ ಮಾಡ್ತಾ ಇದ್ದಾರೆ. ಸೊ ನಾನು ಒಂದು 3 ತಿಂಗಳು ಅವ್ರ ಜೊತೆ ಟ್ರೈನಿಂಗ್ ನಲ್ಲಿದ್ದೀನಿ, ಯಾಕಂದರೆ ನಾನು ಸಾಕಾಗ್ತಿಲ್ಲ ಅಂತ ಅನಿಸುತ್ತೆ. ಸೊ ಇನ್ಸ್ಪೈರಿಂಗ್ ಆಗಿದ್ದಾರೆ ಯಂಗ್ಸ್ಟರ್ಸು. ರೀಸೆಂಟಾಗಿ ನಮ್ಮ ನಿರ್ದಿಗಂತಕ್ಕೆ ರಷ್ಯಾ ಮತ್ತು ಫಿನ್ಲೆಂಡ್ ಮತ್ತು ಲಂಡನ್ನಿಂದ ಒಂದಷ್ಟು ಜನ ಬಂದಿದ್ದರು ಡಾಕ್ಯುಮೆಂಟ್ರಿ ಥಿಯೇಟರ್ ಮಾಡೋದಕ್ಕೆ. ಅವರು ನೋಡ್ತಿರುವ ಪ್ರಪಂಚ, ಅವರು ಒಬ್ಬ ನಟನಲ್ಲಿ ನೋಡ್ತಿರೋದು ಭಾಳ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಸೊ ಇದು ನಾವು ಇನ್ನೂ ರೆಲೆವೆಂಟ್ ಆಗಬೇಕು, ಪ್ರಸ್ತುತ ಆಗಬೇಕು, ನಾನು ಮತ್ತೆ ರೆಡಿ ಆಗಬೇಕು ಅಂತ ಅನಿಸ್ತಾ ಇದೆ ಅಷ್ಟೇ, ಬೇರೆ ಏನಿಲ್ಲ. ಪ್ಲಸ್ ಇವತ್ತು ಇವಾಗ ಡಬ್ಬಿಂಗ್ನಲ್ಲೂ ಕೂಡ ಲಾಟ್ ಆಫ್ ಸಿಂಕ್ ಸೌಂಡ್ಗಳು ಬರೋಕ್ಕೆ ಶುರುವಾಗಿದೆ, ಬೇರೆ ಬೇರೆ ಭಾಷೆಗಳು ಬರ್ತಾ ಇದೆ, ಆ್ಯಂಡ್ ಎಕ್ವಿಪ್ಮೆಂಟ್ಸು ಭಾಳ ಬೆಳೀತಾ ಇದೆ. ಸೊ ಅದಕ್ಕೆ ತಕ್ಕ ಹಾಗೆ ನಮ್ಮ ಶರೀರ ಮತ್ತು ಶಾರೀರ ಅಂತೀವಿ ಸ್ವಲ್ಪ ಟ್ಯೂನ್ ಮಾಡಬೇಕಾಗದೆ, ಇಲ್ಲಾಂದರೆ ಐ ಕಾಂಟ್ ಕಂಪೀಟ್ ವಿತ್ ದ ನ್ಯೂ ಜನರೇಷನ್. ಥ್ಯಾಂಕ್ ಯು ಬೆಂಗಳೂರಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದು ನಿಮಿಷ.